यत्पदं वेदसंवेद्यं कटाक्षेणा वीक्षितुं न क्षमन्ते विमतयस्तमुपासे श्रियः पतिं मयि स्थितो मदंगेषु स्वतंत्रो व्याप्तवान् हरिः स विष्णुश्च मां स्वेच्छया वर्तयत्यजः स्वात्मनस्तस्य पूजा स्युः मनो वाक्कायवृत्तयः ममैताः इति कर्तारं उद्देश्यं च हरिं स्मरेत् ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಿಗೂ ಸಾಧನವಾದದ್ದು ವಿಷ್ಣು ಸಹಸ್ರನಾಮ ಎಂಬುದಾಗಿ ಫಲಶ್ರುತಿ ಹೇಳುತ್ತದೆ ಧರ್ಮಾರ್ಥೀ ಪ್ರಾಪ್ನು ಚ ಅರ್ಥಮಾಪ್ನುಯಾತ್ ಕಾಮಾನವಾಪ್ನುಯಾತ್ ಕಾಮೀ ಮೋಕ್ಷಾರ್ಥಿ ಮೋಕ್ಷ ಮಾಪ್ನುಯ ಧರ್ಮ ಇದು ಬಹಳ ಸುಲಭವಾರದ್ದಲ್ಲ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತ ಬಹಳಷ್ಟು ಉತ್ಸಾಹದಿಂದ ನಾವು ಪ್ರಯತ್ನ ಮಾಡಬಹುದು ಆದರೆ ಧರ್ಮವನ್ನು ಮಾಡಿ ಮುಗಿಸುವುದಕ್ಕೆ ವಿಘ್ನಗಳು ಬಹಳ ಶ್ರೇಯಾಂಸಿ ಬಹು ವಿಘ್ನಾನಿ ಅಂತ ಶಾಸ್ತ್ರ ಹೇಳುತ್ತದೆ ಕೆಟ್ಟ ಕಾರ್ಯಗಳು ಇಷ್ಟು ವಿಚಿತ್ರವಾಗಿರ್ತವೆ ಅಂದರೆ ಯಾವ ವಿಘ್ನ ಇಲ್ಲದೆ ಇದ್ದಾಗ ಪರಿಪೂರ್ಣವಾಗಿ ಬಿಡುತ್ತವೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಮಾತ್ರ ವಿಘ್ನ ಬಹಳ ಬರುತ್ತದೆ ದೇವರು ಪರೀಕ್ಷೆಯನ್ನು ಬಹಳ ಮಾಡ್ತಾನೆ ಹೀಗಾಗಿ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಎಂಬ ಅಪೇಕ್ಷೆ ಬರೋದೇ ಬಹಳ ಕಷ್ಟ ಅಪೇಕ್ಷೆ ಬಂದು ಕರ್ಮಗಳನ್ನು ಪ್ರಾರಂಭ ಮಾಡಿದ ಮೇಲೆ ವಿಘ್ನಗಳು ಬರುವುದು ಬಹಳ ಅಡತಡೆಗಳು ವಿಘ್ನಗಳು ಬರುವುದು ಒಂದು ಕಡೆಗಿರಲಿ ಶುದ್ಧವಾದ ಧರ್ಮವನ್ನು ಅನುಷ್ಠಾನ ಮಾಡುವುದೂ ಒಂದು ರೀತಿಯಲ್ಲಿ ಕಷ್ಟವೇ ಇದೆ ಸರಿಯಾದಂತಹ ಮಂತ್ರಗಳ ಜ್ಞಾನ ಇರೋದಿಲ್ಲ ಮಂತ್ರಾರ್ಥಗಳ ಚಿಂತನ ಆಗೋದಿಲ್ಲ ಮಂತ್ರ ಪ್ರತಿಪಾದ್ಯನಾದ ಭಗವಂತನಲ್ಲಿ ಪರಿಪೂರ್ಣವಾದ ಶ್ರದ್ಧೆ ಇರೋದಿಲ್ಲ ಅದಿಲ್ಲದೇ ಇದ್ದರೆ ಕರ್ಮ ಫಲಪ್ರದವಾಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ನಾನು ಮಾಡಿದ ಕರ್ಮಗಳಿಂದ ಪ್ರಸನ್ನನಾದ ಭಗವಂತ ನನಗೆ ಫಲ ಕೊಡುವುದು ನಿಶ್ಚಿತ ಅನ್ನುವ ದೃಢವಾದ ವಿಶ್ವಾಸ ಇದ್ದಾಗ ಮಾತ್ರ ಕರ್ಮ ಫಲಪ್ರದವಾಗುತ್ತೆ ಆ ವಿಶ್ವಾಸದ ಕೊರತೆ ಮಂತ್ರಗಳಲ್ಲಿ ಸ್ವರ ವರ್ಣ ಪದಗಳ ಲೋಪ ದೋಷ ಮಂತ್ರಾರ್ಥಗಳ ಚಿಂತನೆ ಇಲ್ಲ ದ್ರವ್ಯಗಳಲ್ಲಿ ಶುದ್ಧಿ ಇರೋದಿಲ್ಲ ಬಳಸುವಂತಹ ಆಹುತಿಗಳಲ್ಲಿ ಉಪಯೋಗಿಸುವಂತಹ ಘೃತ ಚರು ಅಥವಾ ಇನ್ನಿತರ ನಾನಾ ವಿಧವಾದಂತಹ ದ್ರವ್ಯಗಳು ಯಜ್ಞಯಾಗಗಳಲ್ಲಿ ವಿಹಿತವಾದಂತಹ ಶ್ರೇಷ್ಠವಾದ ದ್ರವ್ಯಗಳು ಅವುಗಳಲ್ಲಿ ಕೊರತೆ ಯಜ್ಞಕ್ಕಾಗಿಂಥ ಕೆಲಸಕ್ಕೆ ಬಾರದ ಅಡಿಕೆಗಳು ಕೆಲಸಕ್ಕೆ ಬಾರದ ವಸ್ತ್ರಗಳು ಅಂಗಡಿಯವರು ಕೂಡ ಅಷ್ಟು ಪಳಗಿದ್ದಾರೆ ಈಗ ನಿಮಗೆ ಉಪಯೋಗಿಸೋದಕ್ಕೆ ಬೇಕಾ ಅಥವಾ ಹೋಮಕ್ಕೆ ಬೇಕಾ ಅಂತ ಕೇಳ್ತಾರಾದರೆ ಉಪಯೋಗಕ್ಕೆ ಬರದೇ ಇದ್ದದ್ದನ್ನು ಹೋಮಕ್ಕೆ ಕೊಡುವುದು ಅಂತ ಈ ಮಟ್ಟದಲ್ಲಿ ದ್ರವ್ಯಗಳಲ್ಲಿ ಶುದ್ಧಿ ದ್ರವ್ಯಗಳಲ್ಲಿ ಪರಿಪೂರ್ಣತೆ ಇರೋದಿಲ್ಲ ಇನ್ನು ಮಾಡುವಂತಹ ಯಜಮಾನ ಋತ್ವಿಜರು ಅವರಲ್ಲಿ ಇದು ಯಜ್ಞಯಾಗಾದಿಗಳಾಗಿದ್ದರೆ ಇದರಂತೆ ನಿತ್ಯದಲ್ಲಿ ಮಾಡುವ ದೇವತಾರ್ಚನೆ ಅಲ್ಲಿ ಇರುವಂತಹ ಗಂಧ ಪುಷ್ಪ ತುಳಸಿ ನೀರು ಇವುಗಳಲ್ಲಿ ಪರಿಶುದ್ಧಿ ಬೇಕು ಅಶುದ್ಧವಾದ ನೀರು ಅಶುದ್ಧವಾದ ತುಳಸಿ ಹೀಗೆ ಪ್ರತಿಯೊಂದರಲ್ಲಿಯೂ ಲೋಪದೋಷಗಳಿವೆ ತಾನೇ ಸ್ವತಃ ಸ್ನಾನವನ್ನು ಮಾಡಿ ಶುದ್ಧವಾಗಿ ತುಲಸಿಯನ್ನು ಅವಚಯ ಮಾಡಿಕೊಂಡು ಬರಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಸ್ವಾರಾಮ ವನಜಾನ್ಯಪಿ ಪುಷ್ಪಗಳನ್ನು ಆರಿಸಬೇಕಾದರೂ ಕೂಡ ತನ್ನ ಮನೆಯಲ್ಲಿ ತೋಟದಲ್ಲಿ ಬೆಳೆದದ್ದಾಗಿರಬೇಕು ಕೊಂಡು ತಂದದ್ದಾಗಿರಬಾರದು ಸಾಧ್ಯವಿದ್ದಷ್ಟು ತನ್ನ ಮನೆಯಲ್ಲಿ ತೋಟದಲ್ಲಿ ಬೆಳೆದದ್ದನ್ನೇ ದೇವರಿಗೆ ಏರಿಸಬೇಕು ಅಂತಾರೆ ಅಕ್ರೀತಾನ್ಯ ಪ್ರದತ್ತಾನಿ ಕಳ್ಳತನ ಅಂತೂ ಸರ್ವಥಾ ತರಬಾರದು ಅಂತಾರೆ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಪೂಜೆ ಮಾಡೋದಿಲ್ಲ ಅವರು ನಿಧಾನವಾಗಿ ಹೇಳ್ತಾರೆ ಎಂಟು ಗಂಟೆಗೆ ಎದ್ದು ಚಹಾ ಕಾಫಿ ಕುಡಿದು ಇಷ್ಟೊಂದೇನೋ ಬ್ರೇಕ್ಫಾಸ್ಟ್ ಅಂತ ಮಾಡಿ ಆಫೀಸಿಗೆ ಓಡಿ ಹೋಗ್ತಾರೆ ಹೀಗಾಗಿ ಪೂಜೆ ಮಾಡುವವರಿಗೆ ಒಂದು ಅನುಕೂಲ ಅಂದರೆ ಇವರು ಬೇಗ ಎದ್ದಿರ್ತಾರೆ ಅವರ ಮನೆಯಲ್ಲಿರುವ ಹೂವೆಲ್ಲ ಕದ್ದು ತರಬಹುದು ಆದರೆ ಅದನ್ನು ಪೂಜೆಗೆ ಬರೋದಿಲ್ಲ ಅಂತಾರೆ ಶಾಸ್ತ್ರದಲ್ಲಿ ಶೌರ್ಯದಿಂದ ತರಬಾರದು ಯಜಮಾನರ ಒಪ್ಪಿಗೆಯನ್ನು ತೆಗೆದುಕೊಂಡು ತರಬಹುದು ತನ್ನ ಮನೆಯಲ್ಲಿಯೇ ಬಳಿದ್ರೆ ಪ್ರಶ್ನೆ ಇಲ್ಲ ಆದರೆ ಕಳ್ಳತನದಿಂದ ಆಗಲಿ ಕೊಂಡಾಗಲಿ ತಂದದ್ದನ್ನು ಏರಿಸಬಾರದು ಅಂತ ಶಾಸ್ತ್ರ ಹೇಳುತ್ತದೆ ಕೆಲವರಿಗೆ ಕೊಂಡು ತರುವುದು ಅನಿವಾರ್ಯವಾಗಿರುತ್ತದೆ ಆದರೆ ಶಾಸ್ತ್ರ ಹೇಳುವುದು ಶುದ್ಧಿ ಇಷ್ಟು ವಿಚಿತ್ರವಾಗಿದೆ ಹೀಗೆ ಒಂದು ತುಳಸಿ ಅಥವಾ ಪುಷ್ಪ ಇದರಂಥ ನೀರು ಎಲ್ಲವೂ ಶುದ್ಧವಾಗಿರಬೇಕು ಯಾರ್ಯಾರದೋ ಸ್ಪರ್ಶವಾದಂತಹ ನೀರನ್ನು ದೇವರ ಪೂಜೆಗೆ ಬಳಸಲಿಕ್ಕೆ ಆಗುವುದಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಗಾಗಿ ಅವುಗಳು ಕೆಲವೊಮ್ಮೆ ಕೆಲವರಿಗೆ ಒದಗಿ ಬಂದಾಗ ಏನು ಮಾಡಬೇಕು ಆ ತರಹದ ಅಶುದ್ಧಿ ಆಗದೇ ಇರೋ ಹಾಗೆ ದೇವರ ರಕ್ಷಣೆ ಮಾಡಲಿ ಅಂತ ಬೇಡಿಕೊಳ್ಳಬೇಕು ಅದಕ್ಕೂ ವಿಷ್ಣು ಸಹಸ್ರನಾಮಕ್ಕೆ ಶರಣು ಹೋಗಿ ಅಂತಾರೆ ಧರ್ಮಾರ್ಥಿ ಪ್ರಾಪ್ನುಯಾ ಧರ್ಮಂ ಧರ್ಮ ಅಂದರೆ ಪುಣ್ಯ ಪುಣ್ಯ ನಿಮಗೆ ಬೇಕು ಸತ್ಕರ್ಮಗಳ ಅನುಷ್ಠಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿದಿನವೂ ಅದನ್ನು ತಿಳಿಯಿರಿ ಎಲ್ಲದಕ್ಕೂ ವಿಷ್ಣು ಸಹಸ್ರನಾಮ ಉಪಾಯ ಅಂದರೆ ಹಿಂದೆ ಕೈ ಕಟ್ಟಿಕೊಂಡು ಸುಮ್ಮನೆ ಪಾರಾಯಣ ಮಾಡ್ತೀರಿ ತನ್ನಷ್ಟಕ್ಕೆ ತಾನೇ ಹೂವು ತುಳಸಿ ಎದುರಿಗೆ ಬಂದು ಅಂದರೆ ಬೀಳೋದಿಲ್ಲ ಮತ್ತೆ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಸಫಲವಾಗಬೇಕಾಗಿದ್ದರೆ ಈಶ್ವರ ಅನುಗ್ರಹ ಬೇಕು ಇದೇ ಆಚಾರ್ಯರ ಸಿದ್ಧಾಂತ ಮಹಾಪ್ರಯತ್ನವನ್ನು ಮಾಡಬೇಕು ದೇವರಲ್ಲಿ ಶ್ರದ್ಧೆ ಇಡಬೇಕು ದೇವರ ಅನುಗ್ರಹ ಆಗ್ತದೆ ಕಾರ್ಯ ಯಶಸ್ವಿ ಆಗ್ತದೆ ಪ್ರಯತ್ನ ಮಾಡದೆ ದೇವರು ಫಲ ಕೊಡುವುದಿಲ್ಲ ಹೀಗಾಗಿ ಆ ವಿಧವಾದಂತಹ ಪ್ರಾಮಾಣಿಕವಾದ ಶುದ್ಧವಾದ ಧರ್ಮಗಳ ಅನುಷ್ಠಾನಕ್ಕೆ ಪ್ರಯತ್ನವನ್ನೂ ನಾವು ಮಾಡೋಣ ಜೊತೆಗೆ ಭಗವಂತನನ್ನು ಈ ಸಹಸ್ರನಾಮಗಳಿಂದ ಪ್ರಾರ್ಥನೆಯನ್ನೂ ಮಾಡೋಣ ದೇವರ ಅನುಗ್ರಹವನ್ನು ಪಡೆಯೋಣ ಧರ್ಮಾರ್ಥೀ ಪ್ರಾಪ್ನುಯಾತ್ ಧರ್ಮಂ ಶುದ್ಧವಾದ ರೀತಿಯಲ್ಲಿ ಯಜ್ಞಯಾಗಗಳು ಶುದ್ಧವಾದ ರೀತಿಯಲ್ಲಿ ದೇವತಾರ್ಚನೆ ಶುದ್ಧವಾದ ರೀತಿಯಲ್ಲಿ ವ್ರತನೇಮ ಉಪವಾಸಗಳು ಇನ್ನನೇಕ ಅನೇಕ ವಿಧವಾದಂತಹ ದಾನ ಧರ್ಮಾದಿ ಸತ್ಕಾರ್ಯಗಳಿವೆ ಅವುಗಳನ್ನೆಲ್ಲ ಮಾಡಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಆದರೆ ವಿಷ್ಣು ಸಹಸ್ರನಾಮಗಳ ಪಠನ ಭಗವಂತನ ಪ್ರಾರ್ಥನೆ ಇದೊಂದು ದೊಡ್ಡದಾದಂತಹ ಸಾಧನ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ ತೀರ್ಥಯಾತ್ರೆಯನ್ನು ಮಾಡುವವರಿದ್ದಾರೆ ಪಾಪ ಶ್ರದ್ಧೆಯಿಂದಲೇ ಮಾಡ್ತಾರೆ ಆದರೆ ಹೇಗೆ ಮಾಡಬೇಕು ಅಂತ ವಿಧಾನನೇ ಗೊತ್ತಿರೋದಿಲ್ಲ ಅಲ್ಲಲ್ಲಿರುವ ತೀರ್ಥಗಳ ಕ್ಷೇತ್ರಗಳ ಕ್ಷೇತ್ರಪತಿಯ ಮಹಿಮೆಯನ್ನು ತಿಳಿದು ಜ್ಞಾನಿಗಳಿಂದ ಉಪದೇಶವನ್ನು ಪಡೆದು ವಾದಿರಾಜತೀರ್ಥರಂತಹ ಮಹಾನುಭಾವರ ತೀರ್ಥ ಪ್ರಬಂಧದಲ್ಲಿ ಅಲ್ಲಲ್ಲಿರುವ ಕ್ಷೇತ್ರಗಳ ತೀರ್ಥಗಳ ಮಹಿಮೆಯನ್ನು ಹೇಳುತ್ತಾರೆ ಅಂಥದಗಳನ್ನೆಲ್ಲ ಕೇಳಿ ಶ್ರವಣ ಮಾಡಿ ಅನೇಕ ಸ್ಥಳ ಪುರಾಣಗಳಿರ್ತದೆ ಅದಲ್ಲದೆ ಪ್ರಾಚೀನವಾದಂತಹ ಪುರಾಣಗಳಲ್ಲಿ ಎಷ್ಟೋ ತೀರ್ಥಕ್ಷೇತ್ರಗಳ ಮಹಿಮೆ ವರ್ಣಿತವಾಗಿದೆ ಸ್ವತಃ ವೇದವ್ಯಾಸದೇವರಿಂದ ಅವುಗಳನ್ನೆಲ್ಲ ಕೇಳಿ ತಿಳಿದು ಅನುಸಂಧಾನ ಮಾಡ್ತಾ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅಲ್ಲಿ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನೆಲ್ಲ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಪವಿತ್ರವಾದ ರೀತಿಯಲ್ಲಿ ತೀರ್ಥಯಾತ್ರೆಯನ್ನು ಮಾಡಬೇಕು ಅದು ಗೊತ್ತೇ ಇರೋದಿಲ್ಲ ಗೊತ್ತಿದ್ದರೂ ಆ ಕಡೆಗೆ ಶ್ರದ್ಧೆ ಇರೋದಿಲ್ಲ ಏನೋ ಸುಮ್ಮನೆ ಅವಸರ ಅವಸರದಲ್ಲಿ ಹೋಗಿ ಬಂದಿದ್ದೇವೆ ಅನ್ನೋ ಮಾತ್ರಕ್ಕೆ ತೀರ್ಥಯಾತ್ರೆ ಮುಗಿಯಿತು ಅಂತ ಸಂತೋಷ ಪಡ್ತಾರೆ ಆದರೆ ನಿಜವಾದ ಧರ್ಮ ಎಷ್ಟು ಪುಣ್ಯ ಇವನಿಗೆ ಸಿಗಬೇಕಾಗಿತ್ತೋ ಅಷ್ಟು ಸಿಗೋದಿಲ್ಲ ಬೆಲೆಬಾಳುವ ಬಾಳುವ ಕೋಟಿ ಕೋಟಿ ರೂಪಾಯಿಗಳಷ್ಟು ಬೆಲೆವಾಳುವಂತಹ ವಜ್ರ ಪಚ್ಚೆ ಭಾರೀ ಪುರಾತನ ಐತಿಹಾಸಿಕವಾದದ್ದು ಕೈಯಲ್ಲಿದೆ ಹಸಿವೆಯಾಗಿದೆ ಆಗಿದೆ ಅಂತ ಯಾರಿಗೋ ಕೊಟ್ಟು ಒಂದು ಹತ್ತು ರೂಪಾಯಿ ಇಸಿದುಕೊಂಡು ಬಂದು ಒಂದಿಷ್ಟು ಅವಲಕ್ಕಿ ತೆಗೆದುಕೊಂಡು ತಿಂದಾಗ ಅಷ್ಟೇ ಅದನ್ನು ಕೈಯಲ್ಲಿ ಅಂಥ ಅಮೂಲ್ಯವಾದ ವಜ್ರ ಇಟ್ಟುಕೊಂಡು ಅದರ ಬೆಲೆ ಗೊತ್ತಿಲ್ಲದೆ ಇದ್ದ ಹಾಗೆ ಒಂದು ಶಾಲಿಗ್ರಾಮ ಒಂದು ತೀರ್ಥ ಒಂದು ಕ್ಷೇತ್ರ ಒಂದು ಚಕ್ರಾಂಕಿತ ಪರಮಾತ್ಮನ ಅಧಿಷ್ಠಾನಗಳು ಒಂದೊಂದು ಕೂಡ ನಾವು ಭಕ್ತಿಯಿಂದ ಉಪಾಸನೆ ಮಾಡಿದರೆ ಎಂತಹ ಫಲವನ್ನು ಕೊಡ್ತದೆ ಅನ್ನುವುದಕ್ಕೆ ನಿಜವಾಗಿಯೂ ಬೆಲೆ ಆಗೋದಿಲ್ಲ ಕಾಶಿ ಗಯಾ ಪ್ರಯಾಗಗಳನ್ನು ಬಿಟ್ಬಿಡಿ ಬದರಿ ಹರಿದ್ವಾರಾದಿಗಳನ್ನು ಬಿಡಿ ನಿಮ್ಮ ಮನೆಯಲ್ಲಿರುವ ಶಾಲಿಗ್ರಾಮ ಚಕ್ರಾಂಕಿತಗಳಲ್ಲಿ ಏನು ಸನ್ನಿಧಾನ ಕಡಿಮೆ ಇಲ್ಲ ಭಕ್ತಿಯಿಂದ ದೇವರನ್ನು ನಿತ್ಯ ನೀವು ಪೂಜೆ ಮಾಡಿದರೆ ದೇವರು ಅಲ್ಲಿಯೇ ಒಲಿಯುವುದಕ್ಕೆ ತಯಾರಿದ್ದಾನೆ ಆದರೆ ಆ ಶ್ರದ್ಧೆ ಆ ವಿಧವಾದ ವಿಧಿ ವಿಧಾನಗಳು ಇವುಗಳನ್ನು ಪರಿಪಾಲನೆ ಮಾಡಬೇಕಾದದ್ದು ಅಗತ್ಯ ಇದೆ ಅದಕ್ಕಾಗಿ ನಮಗೆ ಮೊದಲನೆಯದು ಸದ್ಗುರುಗಳ ಸಮಾಗಮ ಆಗಿ ಯಾವ ರೀತಿ ನಾವು ಅನುಷ್ಠಾನವನ್ನು ಮಾಡಬೇಕು ಎಂಬ ತಿಳುವಳಿಕೆ ಶ್ರದ್ಧೆ ಆ ರೀತಿಯ ಪ್ರಯತ್ನ ಅದಕ್ಕೆ ಬೇಕಾದ ಅನುಕೂಲತೆಗಳು ವಿಘ್ನಗಳೆಲ್ಲ ಪರಿಹಾರ ಆಗಬೇಕು ಇಷ್ಟಾದರೆ ನಮ್ಮ ಧರ್ಮ ಪರಿಪೂರ್ಣ ಆಗುತ್ತೆ

ಯುಧಿಷ್ಠಿರ ಕೇಳಿದ ಯಾವುದು ಶ್ರೇಷ್ಠ ನಿನ್ನ ಅಭಿಪ್ರಾಯದಲ್ಲಿ ಅರ್ಥಶ್ರೇಷ್ಠ ಅಂತಾನೆ ಏನು ಅರ್ಜುನನಿಗೆ ದುಡ್ಡಿನ ಬಗ್ಗೆ ಬಹಳ ಮೋಹ ಇತ್ತ ಮೋಹ ಇರಲಿಲ್ಲ ಅವನಿಗೆ ಆ ಅರ್ಥದಿಂದ ನಾವು ಸತ್ಕಾರ್ಯಗಳನ್ನು ಮಾಡಿದರೆ ಅದನ್ನು ಸದ್ವಿನಿಯೋಗ ಮಾಡಿದರೆ ಆ ಹಣ ಇದು ನಮಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಖವನ್ನು ಕೊಡುವುದಕ್ಕೆ ಸಾಧನ ದುರ್ವಿನಿಯೋಗ ಮಾಡಿದರೆ ತತ್ಕಾಲದಲ್ಲಿ ಈ ಲೋಕದೊಳಗೆ ಸುಖವಾದ ಹಾಗೆ ತೋರಬಹುದು ಇದೇ ಲೋಕದಲ್ಲೇನೇ ಅದರ ದುಷ್ಟವಾದ ಪ್ರತಿಫಲವನ್ನು ನಾವು ಅನುಭವಿಸ್ತೇವೆ ದುಃಖವನ್ನು ಅನುಭವಿಸ್ತೇವೆ ದುಶ್ಚಟಗಳಿಗೆ ಬಲಿಯಾಗಿ ಯಾವುದೋ ರೀತಿಯಲ್ಲಿ ಕೆಟ್ಟ ಕೆಲಸವನ್ನು ಮಾಡಿ ಕೈಯಲ್ಲಿ ಹಣ ಇದೆ ಅಂತ ಅದನ್ನು ಹಾಳು ಮಾಡಿದರೆ ಈ ಜನ್ಮದಲ್ಲಿಯೇ ದುಃಖ ಅನುಭವಿಸ್ತಾನೆ ಪರಲೋಕದಲ್ಲಿ ಅಂತೂ ದುಃಖ ಅನುಭವಿಸುವುದು ಸಿದ್ಧ ಅದನ್ನೇ ಸದ್ವಿನಿಯೋಗ ಮಾಡಿದರೆ ಇಲ್ಲಿಯೂ ಸುಖ ಪರಲೋಕದಲ್ಲಿಯೂ ಸುಖ ಅಂತಹ ಸದ್ವಿನಿಯೋಗ ಮಾಡುವ ಟೀಕಾಕೃತ್ಪಾದರಿಗೆ ನೋಡಿ ಅರ್ಥದ ಪ್ರಾಶಸ್ತ್ಯವನ್ನು ತಿಳಿಸಿದ ಮಹಾನುಭಾವರು ಇಂದ್ರದೇವರು ಅರ್ಜುನ ಅಂತಹ ಟೀಕಾಕೃತ್ಪಾದರಿಗೆ ಸತ್ಯಪ್ರಿಯರು ಪ್ರಾರ್ಥನೆ ಮಾಡುವಾಗ ನನಗೆ ಸಂಪತ್ತು ಕೊಡು ಅಂತಾರೆ ಸಂಪತ್ತು ಕೊಡು ಅಂತ ಒಬ್ಬ ಸನ್ಯಾಸಿಗಳಾದ ಸತ್ಯಪ್ರಿಯ ತೀರ್ಥರು ಸನ್ಯಾಸಿಗಳಾದ ಟೀಕಾಕೃತ್ಪಾದರಿಗೆ ಕೇಳುವುದೇನು ಅಂದರೆ ಎಂತಹ ಸಂಪತ್ತು ಕೊಡು ಅಧ್ಯಕ್ಷೀಕೃತ ಕ್ಷೋಭಣಾಂ ಯಾ ಕ್ಷೋಭಣ ಅಂದರೆ ಭಗವಂತ ಪರಮಾತ್ಮನ ದರ್ಶನಕ್ಕೆ ಸಾಧನವಾದ ಸಂಪತ್ತನ್ನು ಕೊಡು ಯಾವ ಸಂಪತ್ತನ್ನು ನೀನು ಕೊಟ್ಟರೆ ನಾನು ದಾನ ಧರ್ಮ ದೇವಚಾರ್ಚನೆಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದು ಭಗವಂತನ ವಿಶೇಷ ಅನುಗ್ರಹದಿಂದ ಶ್ರವಣ ಮನನಾದಿಗಳನ್ನು ಮಾಡಿ ದೇವರನ್ನು ಕಾಣುವುದಕ್ಕೆ ಸಾಧ್ಯ ಅದೀತೋ ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳುವುದಕ್ಕೆ ಅದೀತೋ ಅಂತಹ ಸಂಪತ್ತನ್ನು ಕೊಡು ಭೋಗ ಸಾಧನವಾದ ಸಂಪತ್ತನ್ನು ನನಗೂ ಕೊಡುವ ಅವಶ್ಯಕತೆ ಇಲ್ಲ ಅಧ್ಯಕ್ಷೀಕೃತ ಕ್ಷೋಭಣ ಧನಂ ಹಿ ಧರ್ಮೈಕ ಫಲಂ ಯಥೋಸ್ಯ ಅಂತ ಶ್ರೀಮದ್ಭಾಗವತ ಹೇಳ್ತದೆ ಧರ್ಮ ಇದು ಧನಕ್ಕೆ ನಿಜವಾದಂತಹ ಫಲ ಅಂತಹ ಶ್ರೇಷ್ಠವಾದ ಧರ್ಮವೆಂಬ ಫಲವನ್ನು ನೀಡುವ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ದಾರಿಯಾದ ಅರ್ಥವನ್ನು ನನಗೆ ಕೊಡು ಎಂಬುದಾಗಿ ನಾವು ಪರಮಾತ್ಮನಿಗೆ ಕೇಳಬೇಕಾಗಿದೆ ಅಂತಹ ಅರ್ಥ ನಮಗೆ ಸಿಗಬೇಕಾದರೂ ಸಹಸ್ರನಾಮಗಳೇ ಶರಣು ಚ ಅರ್ಥಮಾಪ್ನುಯಾತ್ ಕಾಮಾನ್ ಅವಾಪ್ನುಯಾತ್ ಕಾಮಿ ಕಾಮ್ಯವಾದ ಭೋಗಗಳನ್ನು ಪದ ಕಾಮ್ಯವಾದ ವಸ್ತುಗಳ ಭೋಗಗಳನ್ನು ಮಾಡಬಹುದು ಎಂತಹ ಕಾಮ್ಯವಾದ ವಸ್ತುಗಳ ಭೋಗ ಅನಿಷಿದ್ಧವಾದಂತಹ ಕಾಮ್ಯ ವಸ್ತುಗಳ ಭೋಗವನ್ನು ಮಾಡಬಹುದು ಆರೋಗ್ಯವಂತನಾಗಿ ಶಕ್ತಿವಂತನಾಗಿ ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡುವುದಕ್ಕೆ ಭೋಗ ಮಾಡುವುದು ಅವಶ್ಯಕ ಏನಿಲ್ಲದೆ ಇದ್ದರೆ ಮನುಷ್ಯ ಬದುಕೋದೇ ಕಷ್ಟ ಆದರೆ ವಿಹಿತವಾದ ಮಾರ್ಗದಲ್ಲಿ ವಿಹಿತವಾದ ವಸ್ತುಗಳ ಭೋಗವನ್ನು ಮಾಡಿ ಆನಂದದಿಂದ ಇರಬೇಕು ಆದರೆ ಶಾಸ್ತ್ರದ ಎಲ್ಲೆಯನ್ನು ದಾಟಿರಬಾರದು ಆ ರೀತಿ ನಾನು ವಿಹಿತ ಮಾರ್ಗದಲ್ಲಿ ಕಾಮ ಕಾಮ್ಯವಾದ ವಿಷಯಗಳ ಭೋಗವನ್ನು ಮಾಡಿ ಸುಖವಾಗಿರಬೇಕು ಅಂತಾದರೆ ಅದಕ್ಕೊಂದು ಸರಿಯಾದ ನಿಯಂತ್ರಣ ಬೇಕು ಈ ಕಡೆಗೆ ಭೋಗ ಆಗಿರಬೇಕು ನಿಯಮಗಳನ್ನು ದಾಟಿರಬಾರದು ಆ ನಿಯಂತ್ರಣ ನಮಗಿರಬೇಕು ಅಂದರೆ ಅದು ಒಳಗಿರುವ ದೈವೀ ಶಕ್ತಿಯಿಂದಲೇ ನಿಯಂತ್ರಣ ಆಗಬೇಕು ಕಾಮಾನ ಕಾಮಾನವಾಪ್ನುಯಾತ್ ಕಾಮಿ ಅಂತಹ ವಿಹಿತವಾದ ಕಾಮ್ಯವಾದ ಶ್ರೇಷ್ಠವಾದ ವಸ್ತುಗಳನ್ನು ನಾವು ಭೋಗ ಮಾಡಿ ಸುಖವಾಗಿದ್ದು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತಾದರೆ ಅದಕ್ಕೂ ದೈವೀ ಶಕ್ತಿಗೆ ಮೊರೆ ಹೋಗಿ ಮೋಕ್ಷಾರ್ಥಿ ಮೋಕ್ಷ ಮಾಪ್ನುಯಾನ್ ಅದನ್ನಂತೂ ಹೇಳಬೇಕಾಗಿಲ್ಲ ಪ್ರಧಾನವಾದ ಫಲ ಅದು ಮೋಕ್ಷ ಭಗವಂತನ ಗುಣಗಳನ್ನು ತಿಳಿಯುವುದೇ ಪರಮಾತ್ಮನ ಮುಖ್ಯವಾದ ಪ್ರೀತಿಗೆ ಸಾಧನ ಆ ಭಗವಂತನ ಗುಣಗಳನ್ನು ತಿಳಿಸುವುದಕ್ಕೆ ಹೊರಟದ್ದೇ ವಿಷ್ಣು ಸಹಸ್ರನಾಮಗಳು ಜ್ಞಾನಿ ನಾಮನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಭಗವಂತನ ಒಂದೊಂದು ನಾಮಗಳು ಗೌಣನಾಮಗಳು ಗೌಣ ಅಂದರೆ ಅದು ಬಹಳ ಗೌಣ ಅಂತ ಒಂದು ವ್ಯವಹಾರ ಮಾಡ್ತಾರೆ ಬಹಳ ಸಾಧಾರಣ ಅಂತ ಆ ಅರ್ಥದಲ್ಲಿ ಅಲ್ಲ ಇದು ಗೌಣ ಅಂದರೆ ಪರಮಾತ್ಮನ ಗುಣಗಳನ್ನು ನಿರೂಪಣೆ ಮಾಡುವಂತಹ ಭಗವಂತನ ಗುಣಪೂರ್ಣತ್ವವನ್ನು ತಿಳಿಸುವಂತಹ ನಾಮಗಳು ಈ ವಿಷ್ಣು ಸಹಸ್ರ ನಾಮಗಳು ಅಂತಹ ಭಗವಂತನ ಒಂದೊಂದು ನಾಮಗಳನ್ನು ನಾವು ತಿಳಿದು ಭಗವಂತನ ಗುಣಪೂರ್ಣತ್ವದ ಚಿಂತನವನ್ನು ಮಾಡಿದರೆ ಅದರಿಂದ ಪರಮಾತ್ಮ ಪ್ರಸನ್ನನಾಗಿ ಮೋಕ್ಷವನ್ನು ನೀಡುವುದಕ್ಕೆ ಸಮರ್ಥ ಇಂತಹ ಶ್ರೇಷ್ಠವಾದದ್ದು ಅಂತ ಫಲಶ್ರುತಿಯ ಮುಂದಿನ ಮಾತಿನಲ್ಲಿ ವೇದವ್ಯಾಸದೇವರು ತಿಳಿಸಿದ್ದಾರೆ ಇಂತಹ ಭಗವಂತನನ್ನು ಭೃತ ಎಂಬುದಾಗಿ ಹೇಳುತ್ತಾರೆ ಭೃತ ಭೂತಾನಿ ಬಿಭರ್ತಿ ಭೂತ ಭೂತ ಭೃತ ಎಲ್ಲ ಭೂತಗಳನ್ನು ಜೀವರಾಶಿಗಳನ್ನು ಭರಣ ಮಾಡ್ತಾನೆ ಪೋಷಣೆ ಮಾಡ್ತಾನೆ ಆದ್ದರಿಂದ ಭಗವಂತನನ್ನು ಭೃತ ಎಂಬುದಾಗಿ ಕರೆಯೋದು ವಸ್ತ್ರಾದಿಗಳನ್ನು ಕೊಟ್ಟು ಅನ್ನವಸ್ತ್ರಗಳು ಒಂದರ್ಥದಲ್ಲಿ ಸಾಮಾನ್ಯ ಆದರೆ ಮುಖ್ಯವಾಗಿ ಜ್ಞಾನವನ್ನು ಕೊಟ್ಟು ಪರಮಾತ್ಮ ನಮ್ಮನ್ನು ಪೋಷಣೆ ಮಾಡ್ತಾನೆ ಆದ್ದರಿಂದ ಅವನಿಗೆ ಭೂತ ಭ್ರತೆ ರಾಮಾಯಣದಲ್ಲಿ ಕಥೆ ಬರ್ತದೆ ಭಗವಂತ ಅನ್ನವನ್ನು ಕೊಟ್ಟು ರಕ್ಷಣೆ ಮಾಡುತ್ತಾನೆ ಯಾರಿಗೆ ರಕ್ಷಣೆ ಮಾಡುತ್ತಾನೆ ಇಡೀ ಜಗತ್ತನ್ನೇ ಭಗವಂತ ಅನ್ನ ಕೊಟ್ಟು ರಕ್ಷಣೆ ಮಾಡಿದ್ದಾನೆ ಎನ್ನುವುದಕ್ಕೆ ಸಾಂಕೇತಿಕವಾಗಿ ಒಂದು ಕಥೆಯನ್ನು ಹೇಳ್ತಾರೆ ಶ್ರೀರಾಮಚಂದ್ರ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಎಲ್ಲ ಜನರಿಗೆ ಪ್ರತ್ಯಕ್ಷವಾಗಿ ಕಾಣುವಂತೆ ಇದ್ದ ಶ್ರೀರಾಮಚಂದ್ರ ಅದೃಶ್ಯನಾಗಿ ತಾನು ಪರಂಧಾಮಕ್ಕೆ ಹೋಗಬೇಕು ಅಂತ ನಕ್ಷತ್ರಮಾನದಿಂದ ಹದಿಮೂರು ಸಾವಿರ ವರ್ಷ ಸೌರಮಾನದಿಂದ ಹನ್ನೊಂದು ಸಾವಿರ ವರ್ಷಗಳವರೆಗೆ ಪರಮಾತ್ಮ ಪ್ರತ್ಯಕ್ಷವಾಗಿ ಜಗತ್ತಿಗೆ ಕಾಣುವಂತೆ ಇದ್ದು ಇನ್ನು ಇದನ್ನೇ ವೈಕುಂಠ ಮಾಡುತ್ತಾನೆ ಇನ್ನು ನಮ್ಮ ಲೋಕಗಳಿಗೆ ಮಹತ್ವನೇ ಉಳಿಯೋದಿಲ್ಲ ಮಾಡಬೇಕಾದ ಅವತಾರ ಕಾರ್ಯ ಆಗಿದೆ ರಾವಣಾದಿಗಳ ಸಂಹಾರ ಆಯಿತು ಋಷಿಮುನಿಗಳ ರಕ್ಷಣೆ ಆಯಿತು ಧರ್ಮದ ಸ್ಥಾಪನೆಯಾಗಿದೆ ಇನ್ನು ಮೇಲೆ ಮತ್ತೆ ಶ್ರೀರಾಮಚಂದ್ರ ನಮ್ಮ ಲೋಕಕ್ಕೆ ಬರಬೇಕು ಅಂತ ಬ್ರಹ್ಮಾಜಿ ದೇವತೆಗಳ ಆಲೋಚನೆ ಮಾಡಿ ರುದ್ರದೇವರನ್ನು ಕೊಟ್ಟುಕೊಳಿಸ್ತಾರೆ ಮೊಮ್ಮಗನ ಮೇಲೆ ಬಹಳ ಪ್ರೀತಿ ಕರೆದರೆ ಬೇಗ ಬರ್ತಾನೆ ಅಂತ ರುದ್ರದೇವರು ಏಕಾಂತದಲ್ಲಿ ಪರಮಾತ್ಮನ ಜೊತೆಗೆ ಮಾತನಾಡುವುದಕ್ಕೆ ಬರ್ತಾರೆ ಬಂದರೆ ಲಕ್ಷ್ಮಣನನ್ನು ಹೊರಗೆ ಕೂಡಿಸಿರುತ್ತಾನೆ ಯಾರು ಬಂದರೂ ಒಳಗೆ ಬಿಡಬೇಡ ನಾವು ಏಕಾಂತದೊಳಗೆ ಚರ್ಚೆ ಮಾಡ್ತಾ ಇದ್ದೇವೆ ಇದು ದಿವ್ಯ ಚರ್ಚೆ ಇಲ್ಲಿರುವಂತಹ ಭೂಲೋಕದ ಜನರು ಇಲ್ಲಿ ಬರುವುದು ಬೇಡ ನಾನಂತೂ ಸದಾ ದಿವ್ಯ ಪುರುಷ ಸಾಕ್ಷಾತ್ ದಿವ್ಯ ಪುರುಷರಾದ ರುದ್ರದೇವರು ಜಲೋಕದಿಂದ ಅರ್ಥಾತ್ ತಮ್ಮ ಲೋಕದಿಂದ ಕೈಲಾಸದಿಂದ ಅವರು ಬಂದಿದ್ದಾರೆ ಚರ್ಚೆ ನಡೆದಿದೆ ಈ ಮಧ್ಯದಲ್ಲಿ ಯಾರು ಮಾನವರು ಬೇರೆಯವರು ಪ್ರವೇಶ ಮಾಡುವುದು ಬೇಡ ಅರ್ಥಾತ್ ಮಾನವರೋ ದೇವತೆಗಳ ಅವತಾರರೋ ಯಾರೇ ಇರಲಿ ಯಾರೂ ಒಳಗೆ ಬರಬಾರದು ಯಾರನ್ನಾದರೂ ಬಿಟ್ಟರೆ ಏನು ನಿನ್ನ ತಲೆ ಕತ್ತರಿಸಿ ಬಿಡ್ತೀನಿ ಅಂತ ಹೇಳ್ತಾನೆ ಎಂಥ ಸೇವೆ ಮಾಡಿದ ಲಕ್ಷ್ಮಣ ಆ ರಾಮದೇವರ ಶಾಸನ ಹೇಗಿದೆ ಅದರ ಅರ್ಥ ರಾಮದೇವರ ಉದ್ದೇಶ ಅವತಾರ ಕಾರ್ಯ ಮುಗಿದು ಇನ್ನೆಲ್ಲರೂ ಹೋಗಬೇಕಾಗಿದೆ ಹೋಗೋದಕ್ಕೋಸ್ಕರ ಮತ್ತೆ ಮೊದಲಿಗೆ ಲಕ್ಷ್ಮಣ ದೇವರು ಶೇಷದೇವರಲ್ಲ ಹಾಸಿಗೆ ಅದನ್ನು ಮುಂದೆ ಕಳಿಸಿ ತಾನು ಹೋಗಬೇಕು ಆಮೇಲೆ ಅದಕ್ಕೋಸ್ಕರ ಅವರ ಅವತಾರ ಕಾರ್ಯ ಮುಗಿದಿತ್ತು ಅವರನ್ನು ಕಳಿಸಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ದಾನೆ ಹೊರತು ಇಷ್ಟು ಸಣ್ಣ ಕಾರಣಕ್ಕಾಗಿ ತಮ್ಮನ ಪ್ರಾಣವನ್ನು ಹೀರೋ ಅಷ್ಟು ಕ್ರೂರನಾಗಿದ್ದ ಅಂತ ತಿಳಿಯುವುದಲ್ಲ ಅವರವರ ಅವತಾರ ಕಾರ್ಯ ಮುಗಿದಾಗ ಅವರ ಮೂಲ ರೂಪಕ್ಕೆ ಸೇರೋದೇ ಅವರಿಗೆ ಆನಂದ ಲಕ್ಷ್ಮಣನಿಗೆ ಇಲ್ಲಿ ಕೆಲಸ ಮುಗಿದ ಮೇಲೆ ತನ್ನ ಮೂಲ ರೂಪದಲ್ಲಿ ಭಗವಂತನ ಸೇವೆಯನ್ನು ಮಾಡಿದರೆ ಇನ್ನೂ ಹೆಚ್ಚು ಆನಂದ ಅವನಿಗೆ ಆಗೊಮ್ಮೆ ಈಗೊಮ್ಮೆ ಅಂತಃಪುರದಲ್ಲಿ ಹೋದಾಗ ಲಕ್ಷ್ಮಣನಿಗೆ ಭೇಟಿ ಇರಲಿಲ್ಲ ಅನೇಕ ಸಂದರ್ಭಗಳಲ್ಲಿ ರಾಮನಿಂದ ದೂರ ಇರಬೇಕಾಗ್ತಿತ್ತು ಮೂಲ ರೂಪಕ್ಕೆ ಹೋದರೆ ಯಾವಾಗಲೂ ರಾಮದೇವರು ತನ್ನ ಮೇಲೆ ಪವಡಿಸಿ ಇರ್ತಾನಲ್ಲ ಅವತಾರ ಶೇಷನ ಮೇಲೇನೆ ನಾರಾಯಣ ಯಾವಾಗಲೂ ಇರ್ತಾನೆ ಆದ್ದರಿಂದ ಇನ್ನೂ ಹೆಚ್ಚಿನ ಆನಂದ ಲಕ್ಷ್ಮಣನಿಗೆ ಆ ಅರ್ಥದಲ್ಲಿ ಲಕ್ಷ್ಮಣನ ಅವತಾರ ಕಾರ್ಯ ಮುಗಿದಿತ್ತು ರಾಮ ಹೇಳಿದ ಆದರೆ ಆ ಹೊತ್ತಿಗೆ ಸರಿಯಾಗಿ ಒಳಗೆ ಕುಳಿತವರು ರುದ್ರದೇವರೇ ಮೂಲ ರುದ್ರದೇವರು ಆದರೆ ಅವರ ಅವತಾರರಾದ ದುರ್ವಾಸ ಋಷಿಗಳು ಆ ಹೊತ್ತಿಗೆ ಬರ್ತಾರೆ ಏನು ಬೇಕು ಅಂದ ಲಕ್ಷ್ಮಣ ನನಗೆ ಅಪ್ಪಣೆಯಾಗಿದೆ ಒಳಗೆ ಯಾರನ್ನು ಬಿಡಬಾರ್ದು ಅಂತ ನಿಮಗೇನು ಬೇಕು ನನಗೆ ಅನ್ನಬೇಕು ಅಂದರು ಭಿಕ್ಷೆ ಬೇಕು ಅಂತ ಅವರು ಯತಿಗಳು ಸನ್ಯಾಸಿಗಳು ನಮ್ಮ ಪರಂಪರೆಯ ಸ್ತೋತ್ರದಲ್ಲಿ ಅವರ ಹೆಸರು ಬರ್ತದೆ ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದೂರ್ವಾಸಸೋ ಜ್ಞಾನ ನಿಧೀನ್ ವೀಂದ್ರವಾಹನ ತೀರ್ಥಕಾನ್ ಈ ಪೀಠದ ಪರಂಪರೆಯಲ್ಲಿ ಬಂದ ಅವರು ದೂರ್ವಾಸ ಮಹರ್ಷಿಗಳು ಯತಿಗಳು ಭಿಕ್ಷೆಗಾಗಿ ನಾವು ಬಂದಿದ್ದೇವೆ ನನಗೆ ಅನ್ನ ಬೇಕು ಭಿಕ್ಷೆ ಕೊಡು ಅಂದರು ಅದೇನು ದೊಡ್ಡ ವಿಷಯ ನಾನೇ ಕೊಟ್ಟು ಕಳಿಸ್ತೀನಿ ಅಂತ ಹಾಗಲ್ಲ ಅಂತ ಈಗ ನಾನು ಎಲ್ಲರ ಹತ್ರ ಹೋಗಿ ಬಂದಿದ್ದೇನೆ ನನ್ನ ಕರಾರಿನ ಪ್ರಕಾರ ಯಾರೋ ಅನ್ನ ಕೊಡ್ತಾರೋ ಅಂಥವರು ಅನ್ನ ಕೊಡಬೇಕು ಏನು ನಿಮ್ಮ ಕರಾರು ನಾನು ಅಡಿಗೆ ಮಾಡಿಕೊಡು ಅನ್ನ ಬೇಕು ಅಂತ ನಾನು ಕೇಳಿದ ಮೇಲೆ ಭಿಕ್ಷಾಂ ದೇಹಿ ಅಂತ ನಾನು ಅಂದ ಮೇಲೆ ಅನ್ನ ಮಾಡಿ ಕೊಡಬಾರ್ದು ಅದಕ್ಕೇನಂತೆ ಮಾಡಿದ್ದೇ ಕೊಡ್ತೀವಿ ಮೊದಲು ಮಾಡಿದ್ದು ಕೊಡಬಾರದು ಮತ್ತು ಇನ್ನೇನು ಮಾಡಬೇಕು ಎಲ್ಲರ ಮನೆಗೆ ಹೋಗೋದು ದೇಹಿ ಅನ್ನೋದು ತಂದಿದ್ದೇವೆ ಮಾಡಿ ಇಟ್ಟಿದ್ದಿದೆ ಬಿಡ್ತೇವೆ ಅಂತ ಹೋದರೆ ಮಾಡಿದ್ದು ಕೊಡಬೇಡಿ ಇನ್ನು ಹಾಗಾದರೆ ಒಂದು ಐದು ನಿಮಿಷ ಕೊಡಿ ಮಾಡಿ ಕೊಡ್ತೇವೆ ಅಂದರೆ ಇನ್ನು ಮೇಲೆ ಮಾಡಿದ್ದು ನಡೆಯೋದಿಲ್ಲ ಅಂದರು ಇನ್ನು ಉಳಿತೇ ನಿನ್ನ ಎಲ್ಲರೂ ಪಾಪ ಹತಾಶರಾಗಿ ಇರಬೇಕು ಹೀಗೆ ಎಲ್ಲರಿಗೂ ಶಾಪ ಕೊಡ್ತಾ ಬಂದರು ಅವರು ನಾನು ಕೇಳಿದ್ದ ಅನ್ನ ಯಾರೋ ಹಾಕಲಿಲ್ಲ ಅಂತ ಆಗ ಲಕ್ಷ್ಮಣ ವಿಚಾರ ಮಾಡಿದ ರಾಮದೇವರ ಆಜ್ಞೆ ಏನಿದೆ ಒಳಗೆ ಯಾರನ್ನೂ ಬಿಡಬಾರದು ಅಂತ ನಾನು ಬಿಟ್ಟರೆ ಹೆಚ್ಚು ಅಂದರೆ ಏನು ಮಾಡ್ತಾನೆ ನನ್ನನ್ನು ಸಂಹಾರ ಮಾಡ್ತಾನೆ ಮಾಡಿದರೆ ಮಾಡಲಿ ಆದರೆ ಈ ದುರ್ವಾಸರು ಬಂದಾಗ ರಾಮದೇವರ ಮನೆಯಲ್ಲಿ ಅನ್ನ ಸಿಗಲಿಲ್ಲ ಅನ್ನೋ ಅಪಕೀರ್ತಿ ಬಂದರೆ ಆ ಒಂದು ದೊಡ್ಡ ಅಪಚಾರವನ್ನು ಮಾಡಿ ನಾನು ಬದುಕೋದಕ್ಕಿಂತಲೂ ರಾಮದೇವರಿಗೆ ಕೀರ್ತಿ ಕೊಟ್ಟರೆ ನಾನು ಶತ್ರು ಅಡ್ಡಿ ಇಲ್ಲ ಇವರನ್ನು ಒಳಗೆ ಬಿಡ್ತೇನೆ ಎಂದ ಏನು ಲಕ್ಷ್ಮಣನ ಭಕ್ತಿ ನೋಡಿ ರಾಮದೇವರ ಮೇಲಿರುವ ಭಕ್ತಿ ಅನ್ಸೇಳೇನೆ ಮತ್ತು ಶೇಷ ದೇವರನ್ನು ಯಾವಾಗಲೂ ತನ್ನ ದೇಹದ ಸಂಘವನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದ್ದಾನೆ ಇಲ್ಲಾಂದರೆ ಯಾಕೆ ಮಾಡ್ದಾನೆ ಸಾಮಾನ್ಯ ಭಕ್ತರಿಗೆ ಮಾಡಲಿಕ್ಕೆ ಸಾಧ್ಯವೇ ಒಳಗೆ ಬಿಟ್ಟರು ಏನು ಬೇಕು ದುರ್ವಾಸರೆ ಯಾಕೆ ಬಂದ್ರಿ ಅಂತ ಕೇಳಿದ ನನಗೆ ಅನ್ನ ಬೇ ಅನ್ನೋದ್ರೊಳಗೆ ಅವರು ಬಾಯಿಯೊಳಗೆ ಅನ್ನ ಇಟ್ಟಿದ್ದೆ ಇನ್ನೂ ಕೂ ಅಂದಿರಲಿಲ್ಲ ಅವರು ಕೇಳಿದ ಮೇಲೆ ಮಾಡಬಾರ್ದು ಮೊದಲು ಮಾಡಬಾರ್ದು ಇನ್ನೂ ನೀವು ಕೇಳೋದೇ ಮುಗುದಿಲ್ಲ ಅಷ್ಟರೊಳಗೆ ಬಾಯಿಯೊಳಗೆ ಅನ್ನ ಬಿತ್ತವರಿಗೆ ಕೂ ಅನ್ಲಿಕ್ಕೇ ಬರಲಿಲ್ಲ ರಾಮದೇವರು ಅನ್ನ ಹಾಕೇ ಬಿಟ್ರು ವಾಕ್ ಸಮಯ ಜಾತ ಮುರು ಪ್ರಹಸ್ತಾತ್ ಏನಿದೆ ಅಲ್ಲಿ ಕಟ್ಟಿಗೆ ಇಲ್ಲ ಬೆಂಕಿ ಇಲ್ಲ ಪಾತ್ರೆ ಇಲ್ಲ ಯಾರೂ ಅಕ್ಕಿ ತಂದಿಲ್ಲ ಪ್ರಹಸ್ತಾತ್ ತನ್ನ ಹಸ್ತ ಹೀಗೆ ಮಾಡಿದ್ದಾನೆ ರಾಮದೇವರು ಅನ್ನ ಹೋಗಿ ಬಾಯಿಯಲ್ಲಿ ಬಿದ್ದೋಯ್ತು ಆಶ್ಚರ್ಯ ಆಯಿತು ದುರ್ವಾಸರಿಗೆ ಕೇಳೋಕ್ಕಿಂತ ಮೊದಲೂ ಮಾಡಿಲ್ಲ ಕೇಳಿದ ಮೇಲೂ ಮಾಡಿಲ್ಲ ಕೇಳುವುದರೊಳಗೆ ಮಾಡಿದ್ದಾನೆ ಇದು ಯಾರಿಗೂ ಅರ್ಥ ಆಗಿಲ್ಲ ಅರ್ಥ ಆಗಿದ್ರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ದೇವರು ಮಾಡಿದ ಅನ್ನವನ್ನು ಕೊಟ್ಟು ದುರ್ವಾಸರಿಗೆ ಆಮೇಲೆ ಲಕ್ಷ್ಮಣನಿಗೆ ಕರಾರಿನ ತಕ್ಕಾಗಿ ಮೂಲ ರೂಪಕ್ಕೆ ಕಳಿಸಿದ ದುರ್ವಾಸರು ಪರಮ ಸಂತುಷ್ಟರಾಗಿ ಹೋದರು ಅನ್ನುವ ಕಥೆ ಕೇಳ್ತೇವೆ ಇದು ಸಾಂಕೇತಿಕ ಕಥೆ ಅಂದರೆ ಸುಳ್ಳು ಕಥೆ ಅಂತ ಅರ್ಥ ಅಲ್ಲ ಕೇವಲ ದುರ್ವಾಸರಿಗೆ ದೇವರು ಅನ್ನ ಕೊಟ್ಟ ಅನ್ನುವುದನ್ನು ತಿಳಿಯಬಾರದು ಇದರಿಂದ ಜಗತ್ತಿಗೆ ಅನ್ನ ನೀಡುವುದೇ ದೇವರು ಮೊದಲನೇ ದಿವಸ ನಾನು ಹೇಳಿದನಲ್ಲ ಅಮೃತ ಮಾಡಿಸುವುದಕ್ಕೆ ಹೊರಟ ದೇವರು ಮಂದರ ಪರ್ವತವನ್ನು ತಲೆಯ ಮೇಲೆ ಹಾಕಿಕೊಂಡು ಬಿದ್ದ ದೇವತೆಗಳು ಕೈಕಾಲ ಮುರಿದುಕೊಂಡು ಬಿದ್ದಾಗ ತನ್ನ ದೃಷ್ಟಿಯಿಂದಲೇ ಅವರನ್ನು ಬದುಕಿಸ್ತಾನೆ ಹಾಗಾದರೆ ಅಮೃತ ಯಾಗಬೇಕು ನಿಮಿತ್ತ ಮಾತ್ರ ನಿಜವಾಗಿ ಬದುಕಿಸುವುದು ನಾನು ನನ್ನ ಕೃಪಾದೃಷ್ಟಿಯಿಂದ ಅಂತೂ ದೇವರು ತೋರಿಸ್ತಾನೋ ಇಲ್ವೋ ಹಾಗೆ ನಿಜವಾಗಿ ಅನ್ನವನ್ನು ಕೊಡೋದು ದೇವರೇ ಉಳಿದಿದ್ದೆಲ್ಲ ನಿಮಿತ್ತ ಅದು ದೇವರ ಸಂಕಲ್ಪ ನಮಗೂ ಹಾಗೆ ಕೊಡುವುದರೂ ಕೊಡೋದಿಲ್ಲ ಆದರೆ ದೇವರಲ್ಲಿ ಆ ಸಾಮರ್ಥ್ಯ ಇದೆ ನಿಜವಾಗಿ ಎಲ್ಲ ದೇವತೆಗಳಲ್ಲಿದ್ದು ಮಳೆ ಸುರಿಸುವವನು ಅವನೇ ನೀರಿನಲ್ಲಿ ಬೀಜದಲ್ಲಿ ಶ್ರೀಮದ್ ಭಗವದ್ಗೀತೆ ಹೇಳುವಂತೆ ಔಷಧಿಗಳಲ್ಲಿ ಬೀಜ ಬಹಳ ಮಹತ್ವದ್ದು ಆ ಬೀಜದಲ್ಲಿ ಭಗವಂತ ಬೀಜನಾಮಕನಾಗಿ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅವನೇ ಬೀಜದಲ್ಲಿದ್ದಾನೆ ಅವನೇ ಗಿಡದಲ್ಲಿದ್ದಾನೆ ಅವನೇ ಹಣ್ಣು ಕಾಯಿ ಎಲ್ಲದರೊಳಗಿದ್ದು ನಮಗೆ ಆಹಾರವನ್ನು ನೀಡುವಂತಹ ವ್ಯಕ್ತಿ ಆ ರೀತಿ ಸಮಸ್ತ ಜಗತ್ತಿಗೆ ಅನ್ನವನ್ನು ಕೊಟ್ಟು ದೇವರು ರಕ್ಷಣೆಯನ್ನು ಮಾಡ್ತಾನೆ ಅನ್ನುವ ಒಂದು ತತ್ವವನ್ನು ಈ ಕಥೆಯ ಮೂಲಕ ರಾಮಾಯಣ ನಮಗೆ ತಿಳಿಸಿದೆ ಏನೇನೂ ಇಲ್ಲದೆ ನೋಡಿ ಏನೂ ಇಲ್ಲದೆ ಅನ್ನ ಹುಟ್ಟಿಸಬೇಕು ಅಂದರೆ ಹಾಗೂ ಹುಟ್ಟಿಸಿ ತೋರಿಸಿದ ಲೌಕಿಕ ಕಾರಣಗಳನ್ನೆಲ್ಲ ಉಪಯೋಗಿಸಿ ಅನ್ನ ಕೊಡಬೇಕು ಅನ್ನುವುದು ನನ್ನ ಸಂಕಲ್ಪ ಅನ್ನೋದಕ್ಕೆ ಆ ಮಾಧ್ಯಮಗಳನ್ನು ಉಪಯೋಗಿಸ್ತಾನೆ ಆ ರೀತಿಯಾಗಿಯೂ ದೇವರು ಅನ್ನ ಕೊಡ್ತಾನೆ ಎರಡನ್ನೂ ಮಾಡಿದ್ದಾನೆ ಕೃಷ್ಣಾವತಾರದಲ್ಲಿ ಗೋಪಾಲಕರು ಹಸಿವೆಯಾಗಿದೆ ಅಂತ ಕೇಳಿದರೆ ಅನ್ನಬೇಕು ಅಂತ ಕೇಳಿದರು ಹೋಗಿ ಅಲ್ಲಿ ಯಜ್ಞಕ್ಕೆ ಹೋಗಿ ಯಜ್ಞದಲ್ಲಿ ಅನ್ನದಾನ ಇಲ್ಲದೆ ಯಜ್ಞ ಮುಗಿಯೋದಿಲ್ಲ ಅನ್ನದಾನ ಇಲ್ಲದೆ ಯಜ್ಞ ಮುಗಿದರೆ ಆ ಯಜ್ಞ ಯಜ್ಞ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ಅಂತ ಹೇಳಿದ್ದಾರೆ ತಾಮಸ ಯಜ್ಞ ಸಾತ್ವಿಕರೆಲ್ಲ ಋಷಿಗಳು ಯಜ್ಞ ಮಾಡ್ತಾರೆ ಅಂದಮೇಲೆ ಅನ್ನದಾನ ಇದ್ದೇ ಇರತ್ತೆ ಹೋಗಿ ಇಸಿದುಕೊಂಡು ಬನ್ನಿ ಅಂತ ಇನ್ನೂ ದೇವರ ನೈವೇದ್ಯ ಆಗಿಲ್ಲ ಯಜ್ಞ ಪೂರ್ಣ ಆಗಿಲ್ಲ ಅನ್ನ ಕೊಡೋದಿಲ್ಲ ಅಂದರು ಮತ್ತೆ ಪಾಪ ಗೋಪಾಲಕರು ಹಸಿದು ತಿರುಗಿ ಬಂದಾಗ ಪರಮಾತ್ಮ ಹೇಳಿದ ಹಿಂದಿನ ಬಾಗಲದಿಂದ ಇಂದ ಬ್ರಾಹ್ಮಣ ಪತ್ನಿಯರಂದರು ಇನ್ಯಾವ ದೇವರಿಗೆ ನೈವೇದ್ಯ ಮಾಡುವವರಿದ್ದಾರೆ ನಮ್ಮ ಗಂಡಂದರು ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಅನ್ನ ಕೇಳ್ತಾನೆ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನಿನ್ನ ಎಷ್ಟೋ ಕೋಟಿ ಕೋಟಿ ಜನ್ಮಗಳ ಸಾಧನೆಯನ್ನು ಮಾಡಿದಾಗ ಮಿಂಚಿನಂತೆ ದೇವರ ದರ್ಶನ ಆಗಿ ಹೋದರೆ ಕೃತಕೃತ್ಯರು ಅಂತ ತಿಳಿಯುತ್ತಾರೆ ಸಾಧಕರು ಅಂತಹ ದೇವರು ಮನೆ ಬಾಗಿಲಿಗೆ ಬಂದು ಅನ್ನ ಕೇಳುತ್ತಾ ಇದ್ದಾನೆ ಗೋಪಾಲಕರಿಂದ ಕೇಳಿ ಕಳಿಸಿದ್ದಾನೆ ಅಂದರೆ ಇದಕ್ಕೂ ಹೆಚ್ಚು ಭಾಗ್ಯ ಏನು ಅಂತ ಓಡೋಡಿ ತಂದು ಸಮರ್ಪಣೆ ಮಾಡ್ತಾರೆ ಪರಮಾತ್ಮ ತಾನೂ ಸ್ವೀಕಾರ ಮಾಡಿ ಗೋಪಾಲಕರಿಗೂ ಕೊಟ್ಟು ಅವರಿಗೆ ಬಂದ ಆ ಹಸಿವೆಯ ಬಾಧೆಯನ್ನು ಪರಿಹಾರ ಮಾಡಿ ಪರಿಹಾರ ಮಾಡಿ ರಕ್ಷಣೆ ಮಾಡಿದ ಅಂತ ನೋಡಿ ಇಲ್ಲಿ ತನ್ನ ಕೈಯಿಂದೆ ಅನ್ನ ಹುಟ್ಟಿಸ್ಕೊಡ್ಬೋದಾಗಿತ್ತು ರಾಮನಿಗಿರೋ ಶಕ್ತಿ ಕೃಷ್ಣನಿಗಿಲ್ಲ ಅಂತ ಹೇಳಲಿಕ್ಕಾಗ್ತದೇನು ಇಬ್ಬರೂ ಒಂದೇ ಆದರೆ ಶ್ರೀಕೃಷ್ಣ ಪರಮಾತ್ಮ ನಾನು ಜಗತ್ತಿನ ನಾನಾ ವಿಧವಾದ ಕಾರಣಗಳ ಉಪಯೋಗವನ್ನು ಮಾಡಿ ಸೃಷ್ಟಿಯನ್ನು ಮಾಡುವ ಸಂಕಲ್ಪ ಇಟ್ಟುಕೊಂಡದ್ದಕ್ಕೆ ಹಾಗೂ ಮಾಡುವ ಹಾಗೂ ಹಾಗೆ ಮಾಡುತ್ತೇನೆ ಆದರೆ ಅದಿಲ್ಲದೆ ಮಾಡೋ ಸಾಮರ್ಥ್ಯವೂ ಇದೆ ಎರಡನ್ನೂ ತೋರಿಸಿಕೊಡ್ತಾನೆ ಹಾಗೆ ಅನ್ನವನ್ನು ಕೊಟ್ಟು ಗೋಪಾಲಕರನ್ನು ರಕ್ಷಣೆ ಮಾಡಿದ ಅಂತೂ ನೈವೇದ್ಯ ಮಾಡದೆ ತಿನ್ನಬಾರದು ಅಂತನ್ನೋದು ದೇವರೇ ಮಾಡಿದ ನಿಯಮ ಮತ್ತು ತಾನೇ ಯಾಕೆ ಮುರಿದ ಅಂತ ನೀವು ಕೇಳಬಹುದು ಮೊದಲನೇದು ದೇವರು ಮುರಿದೇ ಇಲ್ಲ ನೈವೇದ್ಯ ಮಾಡದೇ ಎಲ್ಲಿ ಕೊಟ್ಟಿದ್ದಾನೆ ನೀವು ಸುಮ್ಮನೆ ಕೈಯಿಂದ ಪರಿಶೋಚನೆ ಮಾಡಿ ತಿರುಗಿಸಿ ಕಣ್ಣು ಮುಚ್ಚಿ ನಾವು ದೇವರು ತಿಂದ ಅಂತ ಅನುಸಂಧಾನ ಮಾಡಿದರೇನೇ ಅದರೊಳಗಿನ ಸೂಕ್ಷ್ಮ ಸೂಕ್ಷ್ಮರಸವನ್ನು ಸ್ವೀಕಾರ ಮಾಡಿರ್ತಾನೆ ಆದರೆ ಪ್ರತ್ಯಕ್ಷವಾಗಿ ಅವತಾರದಲ್ಲಿ ದೇವರು ಅದನ್ನು ತಿನ್ನುವುದಕ್ಕೆ ಸಾಧ್ಯತೆ ಇದ್ದಾಗ ದೇವರೇ ಕರೆದು ಅನುಗ್ರಹ ಮಾಡಿದಾಗ ನೈವೇದ್ಯವನ್ನು ತಾನು ಮಾಡೇನೆ ಗೋಪಾಲಕರಿಗೆ ಕೊಟ್ಟದ್ದು ತನ್ನ ದೃಷ್ಟಿಯಿಂದಲೇ ಮಾಡಿದ ತಾನು ತುತ್ತು ಹಾಕಿಯೇ ಅವರಿಗೆ ಕೊಟ್ಟ ಎರಡನೇದಾಗಿ ದೇವರ ನೈವೇದ್ಯ ಮಾಡಿ ದೇವತೆಗಳಿಗೆ ಆಹುತಿಯನ್ನು ಹಾಕಬೇಕಲ್ಲ ಇಲ್ಲಿ ಹುಟ್ಟಿದ ಗೋಪಾಲಕರಲ್ಲ ದೇವತೆಗಳೇ ಇವರು ಯಾರಿಗೋಸ್ಕರ ಇವರು ಆಹುತಿಯನ್ನು ಹಾಕ್ತಾ ಇದ್ದಾರೆ ಅಂತಹ ದೇವಾದಿ ದೇವತೆಗಳೇ ಇಲ್ಲಿ ಗೋಪಾಲಕರಾಗಿ ಅವತಾರ ಮಾಡಿದ್ದಾರೆ ಶ್ರೀಮಧಾಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ ಯಾವ ಗೋಕುಲದಲ್ಲಿರುವ ವೃಂದಾವನದಲ್ಲಿರುವ ಗೋಪಾಲಕರು ಸಾಮಾನ್ಯರಾದಂತಹ ಗೊಲ್ಲರಲ್ಲ ಎಲ್ಲರೂ ದೇವಾಂಶ ಸಂಭೂತರೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ ಭಗವಂತನ ದ್ರೋಹಿಗಳೆಲ್ಲ ಅಸುರರು ಭಗವಂತನ ಬಂಧುಗಳು ಬಳಗದವರು ಗೋಪಾಲಕರೆಲ್ಲ ಪರಮಾತ್ಮನ ಪರಮಭಕ್ತರಾದ ದೇವತೆಗಳೇ ಕೃಷ್ಣ ಪರಮಾತ್ಮನ ಸೇವೆಗಾಗಿ ಸುತ್ತಮುತ್ತ ಅವತಾರ ಮಾಡಿದ್ದಾರೆ ಇಲ್ಲದೇ ಇದ್ದರೆ ಸುಮ್ಮನೆ ಹಾದಿಯಲ್ಲಿ ಹೋಗೋ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಕೃಷ್ಣ ಪರಮಾತ್ಮನ ಗೆಳೆಯನಾಗುವುದಕ್ಕೆ ಸಾಧ್ಯವೇ ಅವನ ಜೊತೆಗೆ ಓಡಾಡುವುದಕ್ಕೆ ಸಾಧ್ಯವೇ ಕೃಷ್ಣ ಪರಮಾತ್ಮನ ಜೊತೆಗಿರುವ ಈ ಎಲ್ಲ ಗೋಪಾಲಕರು ದೇವಾಂಶ ಸಂಭೂತರು ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಹೀಗಾಗಿ ಯಾರಿಗೆ ನೀವು ಆಹುತಿಗಳನ್ನು ಹಾಕ್ತೀರಿ ಅಂಥ ಗೋಪಾಲಕರೇ ಇಲ್ಲಿದ್ದಾರೆ ಮುಖ್ಯನಾಗಿ ದೇವತೋತ್ತಮನಾದ ಪರಮಾತ್ಮನಿಗೆ ನೈವೇದ್ಯ ಮಾಡಬೇಕಾಗಿದೆ ಆ ದೇವರು ನಾನು ಬಂದಾಗ ಇನ್ಯಾರಿಗಾಗಿ ನೀವು ಕಾಯ್ತೀರಿ ಅನ್ನುವುದನ್ನು ದೇವರು ಸೂಚನೆ ಮಾಡಿದ ಆ ಗೋಪಾಲಕರನ್ನು ರಕ್ಷಣೆ ಮಾಡಿದ ಇದೂ ಕೂಡ ಭಗವಂತ ತಿಳಿಸಿದ್ದೇನೋ ನೀವು ನಿತ್ಯದಲ್ಲಿ ಪಡೆಯುವ ಅನ್ನ ಇದು ದೇವರು ಕೊಡುವ ಅನ್ನ ಗೋಪಾಲಕರಿಗೆ ದೇವರು ಹೇಗೆ ಕೊಟ್ಟ ಹಾಗೆ ನಮ್ಮೆಲ್ಲರಿಗೆ ಅನ್ನವನ್ನು ಕೊಡುವುದು ಕೂಡ ಭಗವಂತನೇ ಆದರೆ ಎಂಥ ಅನ್ನ ತಗೋಬೇಕು ಅನ್ನೋದನ್ನು ದೇವರು ತೋರಿಸಿದ ಭೂತಭೃತ ಎಲ್ಲ ಜೀವರಾಶಿಗಳಿಗೆ ಅನ್ನವನ್ನು ಕೊಟ್ಟು ಅವರನ್ನು ಭರಣ ಮಾಡ್ತಾನೆ ಹೊಟ್ಟೆಗೆ ಹಾಕಿ ಪೋಷಣೆ ಮಾಡ್ತಾನೆ ನಿಜ ಎಂಥ ಅನ್ನ ತಿನ್ನಬೇಕು ಅನ್ನೋದನ್ನು ತೋರಿಸಿದ ಮತ್ತೆ ಎಲ್ಲಿ ಕಳಿಸಿದ ದೇವರು ಎಲ್ಲಿಯೋ ಅನ್ನ ಮಾರೋ ಹೋಟೆಲಿಗೆ ಕಳಿಸಿದ ನೀನು ಗೋಪಾಲಕರನ ಅಲ್ಲಿ ಹೋಟೆಲಿದೆ ಹೋಗ್ರಿ ಅಂತ ಕಳಿಸಲಿಲ್ಲ ಇರಲೇ ಇಲ್ಲ ಅಂತ ತಿಳ್ಕೊಡ್ರಿ ಆವತ್ತಿನ ಕಾಲಕ್ಕೆ ಹೋಟೆಲ್ಗಳು ಯಜ್ಞ ನಡೆದ ಸ್ಥಳದಲ್ಲಿ ಕಳಿಸಿದ್ದಾನೆ ಎಲ್ಲಿ ಶುದ್ಧವಾದ ರೀತಿಯಲ್ಲಿ ಪವಿತ್ರವಾದ ರೀತಿಯಲ್ಲಿ ಶು ಮಡಿಯಲ್ಲಿ ಅನ್ನವನ್ನು ಮಾಡಿದ್ದಾರೆ ದೇವರ ನೈವೇದ್ಯವಾಗುವಂತಹ ಸ್ಥಳ ಇದೆ ದೇವರ ನೈವೇದ್ಯಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳಾಗಿವೆ ಅಂತಲ್ಲಿ ಕಳಿಸಿದ್ದಾರೆ ನೈವೇದ್ಯವೊಂದು ಆಗಿರಲಿಲ್ಲ ಅದನ್ನು ತಾನೇ ಮಾಡಿಬಿಟ್ಟು ತಾನೇ ಮಾಡಿಕೊಂಡು ಆ ವಿಷಯ ಬೇರೆ ಆದರೆ ಪವಿತ್ರವಾದ ಸ್ಥಳ ಶುದ್ಧವಾದಂತಹ ಋಷಿಮುನಿಗಳು ಶ್ರದ್ಧೆಯಿಂದ ಮಾಡಿದ್ದ ಮಾಡಿದಂತಹ ನ್ಯಾಯದಿಂದ ಸಂಪಾದನೆ ಮಾಡಿದಂತಹ ದ್ರವ್ಯ ಪವಿತ್ರವಾದ ರೀತಿಯಲ್ಲಿ ವಿಪ್ರ ಪತ್ನಿಯರು ಮಾಡಿರತಕ್ಕಂತಹ ಆ ಅನ್ನ ಅದನ್ನು ತೆಗೆದುಕೊಂಡು ಬರುವುದಕ್ಕೆ ಗೋಪಾಲಕರಿಗೆ ಕಳಿಸುವ ಮೂಲಕ ಜಗತ್ತಿಗೆ ಇನ್ನೊಂದು ಸಂದೇಶ ದೇವರು ಕೊಟ್ಟ ಕೃಷ್ಣಾವತಾರದಲ್ಲಿ ನೀವು ಅನ್ನವನ್ನು ಅವಶ್ಯವಾಗಿ ಸ್ವೀಕಾರ ಮಾಡಬಹುದು ನಿಮಗೆ ಅನ್ನ ಕೊಟ್ಟು ನಾನು ರಕ್ಷಣೆ ಮಾಡುತ್ತೇನೆ ಆದರೆ ಕೊಡ್ತೇನೆ ಅಂತ ಎಲ್ಲೆಲ್ಲಿಯೋ ಇದ್ದದ್ದನ್ನು ತಗೊಳ್ಬೇಡಿ ನೀವು ಶುದ್ಧರಾಗಬೇಕು ಅಂತಾದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕಾದರೆ ಪವಿತ್ರವಾದ ಅನ್ನವನ್ನೇ ಸ್ವೀಕಾರ ಮಾಡಿ ಯಾಚಯೇ ಶೋತ್ರಿಯಸ ಅನ್ನಂ ತದಭಾವೇ ಪಿಬೇತ್ ಶಾಸ್ತ್ರ ಹೇಳುತ್ತದೆ ಪವಿತ್ರವಾದ ಅನ್ನವನ್ನೇ ನಾವು ಸ್ವೀಕಾರ ಮಾಡಬೇಕಂತೆ ಶ್ರೋತ್ರಿಯರು ಶುದ್ಧವಾದ ರೀತಿಯಲ್ಲಿ ಮಾಡಿದ ದೇವತೆಗೆ ಸಮರ್ಪಣೆ ಮಾಡಿದ ಅನ್ನವನ್ನು ಸ್ವೀಕಾರ ಮಾಡಬೇಕು ಕೇಳಿಸಿದುಕೊಂಡರೂ ತಪ್ಪಿಲ್ಲ ಭಿಕ್ಷೆ ಬೇಡಿದರೂ ತಪ್ಪಿಲ್ಲ ಅವರ ಮನೆಗೆ ಹೋಗಿ ಒಂದು ತುತ್ತಾದರೂ ಕೊಡಿ ಅಂತ ಕೇಳಿ ಇಸಿದುಕೊಂಡು ಬಂದು ಅದನ್ನು ತಿರಬೇಕು ಅದಿಲ್ಲ ಅಂದರೆ ನೀರಾದರೂ ಅವರಿಂದ ಪಡೆದು ಕುಡಿಯಬೇಕೇ ಹೊರತು ಅಪವಿತ್ರವಾದ ಅಮಂಗಲವಾದ ಅಶುದ್ಧವಾದ ಅನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡಿ ಅದರಿಂದ ನಮ್ಮ ಮನಸ್ಸಿನ ಮೇಲೆ ದುಷ್ಪರಿಣಾಮ ಮಾಡಿಕೊಳ್ಳಬಾರದು ಶ್ರದ್ಧಾ ಭಕ್ತಿ ವಿಶ್ವಾಸ ನಾನಾ ವಿಧವಾದಂತಹ ತಾಳ್ಮೆ ಇವುಗಳೆಲ್ಲ ಏನು ಸದ್ಗುಣಗಳು ನಮ್ಮ ಜೀವನದಲ್ಲಿ ಇರಬೇಕಾಗಿದೆ ಇದೆಲ್ಲದಕ್ಕೂ ಅನ್ನ ಇದು ಮೂಲ ಅನ್ನ ಒಂದೇ ಅಲ್ಲ ಆದರೆ ಅನ್ನವೂ ಒಂದು ದೊಡ್ಡ ಕಾರಣ ಅನ್ನದಲ್ಲಿ ಶುದ್ಧಿ ನಮ್ಮ ಮನಸ್ಸಿನಲ್ಲಿ ಶುದ್ಧಿ ಅನ್ನದಲ್ಲಿ ಅಶುದ್ಧಿ ಇದ್ದರೆ ಮನಸ್ಸಿನಲ್ಲಿ ಅಶುದ್ಧಿ ಆಗಿ ಇದನ್ನು ಪ್ರಾಚೀನರು ಕಂಡಂತಹ ಸತ್ಯ ಇದರ ಇದನ್ನು ಅನುಭವಿಸಿಯೂ ನೀವು ನೋಡಬಹುದು ನಿತ್ಯದಲ್ಲಿ ಪವಿತ್ರವಾದಂತಹ ಅನ್ನವನ್ನು ಅನುಸಂಧಾನಪೂರ್ವಕವಾಗಿ ನೀವು ತಿನ್ನಿ ಶ್ರೀಮದಾಚಾರ್ಯರು ಹೇಳುವಂತೆ ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ನೈವೇದ್ಯ ಭಕ್ಷಣಾತ್ ಭಗವಂತನ ನೈವೇದ್ಯವನ್ನು ತಿನ್ನುವಾಗಿ ಈ ಅನುಸಂಧಾನ ಇರಬಹುದು ಇರಬೇಕಂತೆ ಮೊನ್ನೆ ಹೇಳಿದ್ನಲ್ಲ ಹೊಟ್ಟೆ ತುಂಬ ಎರಡು ಹೊತ್ತು ಊಟ ಮಾಡಿ ನಿತ್ಯ ಉಪವಾಸ ಮಾಡಿದ ಫಲ ಬರ್ತದೆ ಅಂತ ಏನು ಹೇಳ್ತಾರೆ ನೋಡಿ ಶ್ರೀಮದಾಚಾರ್ಯರು ವಿಷ್ಣುವಿನ ನೈವೇದ್ಯವನ್ನು ಭಕ್ತಿಯಿಂದ ನಾವು ಸ್ವೀಕಾರ ಮಾಡಿದರೆ ಒಂದು ಕೋಟಿ ಸಾವಿರ ಕೋಟಿ ಕೋಟಿಯಿಂದವ ಸಹಸ್ರ ಇಸ್ತು ಸಾವಿರ ಕೋಟಿ ಚಾಂದ್ರಾಯಣ ವ್ರತ ಮಾಡಿದ ಫಲ ಬರ್ತದೆ ಚಂದ್ರನ ಅಭಿವೃದ್ಧಿಯಾದಂತೆ ತುತ್ತುಗಳನ್ನು ಬೆಳೆಸೋದು ಪ್ರತಿಪದ ಒಂದು ದ್ವಿತೀಯ ಎರಡು ಹೀಗೆ ಹುಣ್ಣಿಮೆಯವರೆಗೆ ಏರಿಸ್ತಾ ಹೋಗೋದು ಆಮೇಲೆ ಇಳಿಸ್ತಾ ಬರೋದು ಮತ್ತೆ ಹೀಗೆ ಚಂದ್ರನ ವೃದ್ಧಿಯಂತೆ ತುತ್ತುಗಳ ವೃದ್ಧಿ ಇಂತಿಂಥ ದೊಡ್ಡ ತುತ್ತಲ್ಲ ಮತ್ತೆ ಸಣ್ಣ ಸಣ್ಣ ತುತ್ತು ಇದು ಚಂದ್ರಾಯಣ ವ್ರತ ಹೀಗೆ ಚಂದ್ರನ ವೃದ್ಧಿಯಾದಂತೆ ನಮ್ಮ ತುತ್ತುಗಳನ್ನು ಹೆಚ್ಚು ಮಾಡೋದು ಚಂದ್ರನ ಹ್ರಾಸವಾದಂತೆ ನಮ್ಮ ತುತ್ತುಗಳಲ್ಲಿ ಹ್ರಾಸ ಹೀಗೆ ಮಾಡ್ತಾ ಮಾಡ್ತಾ ಚಂದ್ರಾಯಣ ವ್ರತ ಮಾಡೋದು ಬಹಳ ಕಷ್ಟ ಯಾವಾಗೋ ಜೀವನದಲ್ಲಿ ಒಂದು ಸಲ ಮಾಡ್ಬೋದು ಆದರೆ ಇಂತಹ ವ್ರತವನ್ನು ಒಂದು ಸಾವಿರ ಕೋಟಿ ಮಾಡಿದ ಫಲ ಇಡೀ ಒಂದು ಮಾಸ ಉಪವಾಸವನ್ನು ಕೋಟಿ ಬಾರಿ ಮಾಡಿದರೆ ಏನು ಫಲ ಬರ್ತದೋ ಅದು ಒಂದು ತುತ್ತು ಭಕ್ತಿಯಿಂದ ವಿಷ್ಣುವಿನ ನೈವೇದ್ಯವನ್ನು ತಿಂದರೆ ಬರ್ತದೆ ಬಿಟ್ರಲ್ಲ ತಿಂದರೆ ತಿಂದರೆ ಉಪವಾಸ ಮಾಡಿದ ಫಲ ಬರ್ತದೆ ಅಂತಾರೆ ಇನ್ನೇನು ಹೇಳಬೇಕು ಹೇಳ್ರಿ ನೀವು ಅಬದ್ಧ ಬರೆದ್ರೆ ತಪ್ಪು ತಪ್ಪು ಬರೆದ್ರೆ ನಿಮಗೆ ಮಾರ್ಕ್ಸ್ ಹಾಕ್ತೀವಿ ಅಂದ ಹಾಗಾಯ್ತಿದು ತಿಂದರೆ ಉಪವಾಸ ಮಾಡಿದ ಮಾರ್ಕ್ಸ್ ಹಾಕ್ತಾ ಇದ್ದಾರೆ ಯಾಕೆ ಆ ತಿನ್ನೋದು ಏನು ಅನ್ನೋದು ಬಹಳ ಮಹತ್ವದ್ದಿದೆ ಆ ತಿನ್ನೋದು ಸಾಕ್ಷಾತ್ ಭಗವಂತನಿಗೆ ಅರ್ಪಿತವಾದ ನೈವೇದ್ಯ ಬರೀ ತಿನ್ನೋದಲ್ಲ ತಿನ್ನುವಾಗ ಆ ಭಕ್ತಿ ಬರಬೇಕು ಆ ಅನುಸಂಧಾನ ಬರಬೇಕು ಅಗಳಗಳುಗಳಲ್ಲಿ ದೇವರಿದ್ದಾನೆ ದೇವರು ಕೊಟ್ಟ ಅನ್ನ ದೇವರು ಸೃಷ್ಟಿ ಮಾಡಿದ ಅನ್ನ ದೇವರೇ ಕೊಟ್ಟಂತಹ ಈ ಪಚನ ಶಕ್ತಿ ಅವನು ಕೊಟ್ಟ ನಾಲಿಗೆ ಅವನು ಕೊಟ್ಟ ಅನ್ನನಾಳ ಹಲ್ಲುಗಳು ಎಲ್ಲವೂ ಅವನು ಕೊಟ್ಟದ್ದು ಸರ್ವಭೂ ಭಗವನ್ಮಯ ಎಂಬ ಚಿಂತನವನ್ನು ಮಾಡುತ್ತಾ ಒಂದು ತುತ್ತನ್ನು ಬಾಯಿಯಲ್ಲಿ ಇಳಿಸಿ ಅಷ್ಟು ಪುಣ್ಯಗಳು ನಿಮಗೆ ಬರುತ್ತದೆ ಎಂದು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಕೃಷ್ಣಾಮೃತ ಮಹಾರಣವದಲ್ಲಿ ಈ ರೀತಿಯ ಅನುಸಂಧಾನದಿಂದ ಆ ಭಗವಂತನ ನೈವೇದ್ಯವನ್ನು ಭಕ್ಷಣೆ ಮಾಡಬೇಕು ಹೊರತು ಎಲ್ಲಿಯೋ ಅನ್ನವನ್ನು ತಿನ್ನಬಾರದು ಈ ತರಹದ ಅನ್ನವನ್ನು ದೇವರು ನಮಗೆ ಕೊಟ್ಟು ಪೋಷಣೆ ಮಾಡಲಿ ಭೂತ ಭೃತ ಯಾವ ರೀತಿಯ ಅನ್ನವನ್ನು ಗೋಪಾಲಕರಿಗೆ ದೇವರು ಕೊಟ್ಟು ರಕ್ಷಣೆ ಮಾಡಿದ ಆ ತರಹದ ಶುದ್ಧ ಅನ್ನವನ್ನು ಕೊಡಲಿ ಬೇಕು ಅಂದರೆ ದುರ್ವಾಸರಿಗೆ ಕೊಟ್ಟಂತಹ ಅನ್ನವನ್ನು ನೇರವಾಗಿ ಕೊಡೋದಾದರೆ ಕೊಡಲಿ ಆದರೆ ಆ ಯೋಗ್ಯತೆ ನಮ್ಮದಲ್ಲ ಅಷ್ಟು ಪುಣ್ಯ ನಾವು ಮಾಡಿಲ್ಲ ದುರ್ವಾಸರ ಯೋಗ್ಯತೆ ಏನು ನಮ್ಮದೇನು ನಮಗೆ ಪರಮಾತ್ಮ ಇನ್ನೊಬ್ಬ ಸಜ್ಜನರಲ್ಲಿ ಅಂತರ್ಯಾಮಿಯಾಗಿದ್ದು ಅಡುಗೆಯನ್ನು ಮಾಡಿಸಿ ಪವಿತ್ರವಾದ ಅನ್ನವನ್ನು ಕೊಟ್ಟರೆ ಸಾಕು ನಾವು ಧನ್ಯರಾಗ್ತೇವೆ ಅಂತಹ ಪವಿತ್ರವಾದ ಅನ್ನವನ್ನು ದೇವರು ಕೊಟ್ಟು ರಕ್ಷಣೆ ಮಾಡಲಿ ಭೂತ ಭೃತ ಭೂತಗಳನ್ನು ಈ ರೀತಿ ಪರಮಾತ್ಮ ಜೀವರಾಶಿಗಳನ್ನು ಅನ್ನದಾನವನ್ನು ಮಾಡಿ ಪೋಷಣೆ ಮಾಡ್ತಾನೆ ಎಂಬುದಾಗಿ ತಿಳಿಯಬೇಕು ಭಗವಂತನ ಅದ್ಭುತವಾದಂತಹ ಸೃಷ್ಟಿಯನ್ನು ನಾವು ಚಿಂತನೆ ಮಾಡ್ತಾ ಈ ಅನ್ನದ ಉಪಕಾರ ಮಾಡಿದ ದೇವರನ್ನು ಸ್ಮರಿಸಬೇಕು ಎಂಬುದಾಗಿ ಹೇಳುತ್ತಾರೆ ಈ ರೀತಿ ಕೇವಲ ಭಗವಂತ ಅನ್ನದಾನವನ್ನು ಹಿಂದೆ ಮಾಡಿದ ಅಂತಲ್ಲದೆ ಇವತ್ತಿಗೂ ಮಾಡ್ತಾನೆ ಎನ್ನುವುದು ಮಾತ್ರ ಅಲ್ಲದೆ ಎಲ್ಲವನ್ನೂ ದೇವರೇ ಕೊಟ್ಟು ಪೋಷಣೆ ಮಾಡುತ್ತಾನೆ ಅನ್ನ ಒಂದೇ ಇದರ ಸಾಕ ನಮಗೆ ವಸ್ತ್ರ ಬೇಕು ಭಾಗವತ ಮಹಾಭಾರತ ರಾಮಾಯಣಾದಿಗಳಲ್ಲೂ ಬರುವ ಕಥೆಗಳು ಇವುಗಳೆಲ್ಲ ಕೇವಲ ಸೂಚನೆಯನ್ನು ನೀಡುತ್ತವಷ್ಟೆ ಹೀಗೆ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅದು ಯಾರ ಕಥೆ ಹೇಳಿರ್ತಾರೋ ಅವರೊಬ್ಬರಿಗೆ ರಕ್ಷಣೆ ಮಾಡ್ತಾನೆ ಅಂತ ಅರ್ಥದಲ್ಲಿ ಇರೋದಿಲ್ಲ ಆ ಕಥೆಗಳು ಅಕ್ಷಯ ಪಾತ್ರದಲ್ಲಿ ಏನು ಇದೇ ದುರ್ವಾಸರು ಮಹಾರಾಯರು ದ್ರೌಪದಿ ಹತ್ರ ಹೋಗಿರ್ತಾರೆ ಅವರು ರಾಮಾಯಣದೊಳಗೂ ಕಾಲದೊಳಗೂ ಬಿಟ್ಟಿಲ್ಲ ದ್ವಾಪರಯುಗದೊಳಗೂ ಬಿಟ್ಟಿಲ್ಲ ರಾಮನ ಹತ್ರ ಹೋಗಿದ್ದಾರೆ ಕೃಷ್ಣನ ಹತ್ರ ಹೋಗಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಆ ದ್ರೌಪದಿಯ ಸಮಗ್ರವಾದಂತಹ ಅನ್ನವನ್ನು ಕೊಡುವ ವ್ಯವಸ್ಥೆ ಮುಗಿದು ಹೋಗಿರ್ತದೆ ಅಕ್ಷಯ ಪಾತ್ರೆಯನ್ನು ಎಲ್ಲ ತೊಳೆದಿಟ್ಟಾಗಿ ಹೋಗಿರ್ತದೆ ಅಕ್ಷಯ ಪಾತ್ರೆಯನ್ನು ಒಮ್ಮೆ ದ್ರೌಪದಿ ತಾನು ಊಟ ಮಾಡಿ ತೊಳೆದಿಟ್ಟ ಮೇಲೆ ಆಮೇಲೆ ಕೊಡ್ತಿರಲಿಲ್ಲ ಅಂತದ ಅನ್ನವನ್ನು ಆಮೇಲೆ ಹೋಗಿದ್ದಾರೆ ಇವರು ದುರ್ವಾಸರು ತಮ್ಮ ಎಲ್ಲ ಮುನ್ನೂರು ಜನ ಶಿಷ್ಯರನ್ನು ಕರ್ಕೊಂಡು ಭಾರಿ ಭಾರಿ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲ ಮಹಾಪಂಡಿತರನ್ನು ಕರ್ಕೊಂಡು ಹೋದರು ಹಾಕಬೇಕು ಅಂತ ಏನು ಮಾಡಬೇಕು ದುರ್ವಾಸರನ್ನ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿದ್ದಾಳೆ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮ ತನಗೆ ಹೊಟ್ಟೆ ತುಂಬಿದೆ ತೃಪ್ತಿಯಾಗಿದೆ ಎನ್ನುವಂತೆ ಸೂಚನೆ ಮಾಡುವ ಫೂತ್ಕಾರವನ್ನು ಜೋರಾಗಿ ಮಾಡಿದರೆ ಸಾಕು ಇದ್ದಕ್ಕಿದ್ದಾಗೆ ಹೊಟ್ಟೆ ತುಂಬಿದ ಮೇಲೆ ಏನು ಆನಂದದ ಹೊಟ್ಟೆ ತುಂಬಿದ್ದನ್ನು ಸೂಚನೆ ಮಾಡುವ ಫೂತ್ಕಾರವನ್ನು ಮಾಡಬೇಕು ಎಲ್ಲರಿಗೂ ಹೊಟ್ಟೆ ತುಂಬಿದಾಗ ಆಗಿಬಿಟ್ಟಿದೆ ಏನಿದು ಎಲೆ ಹಾಕಿಲ್ಲ ಪರಿಶೇಚನೆ ಮಾಡಿಲ್ಲ ಅನ್ನ ತಿಂದಿಲ್ಲ ನೀರು ಕುಡಿದಿಲ್ಲ ಎಲ್ಲ ಭಕ್ಷ್ಯಗಳನ್ನು ತಿಂದಂತೆ ನಾನಾ ವಿಧವಾದ ಭಕ್ಷಭೋಜ್ಯಾದಿಗಳನ್ನು ತಿಂದು ಆನಂದದಿಂದ ಇನ್ನೇನು ಬೇಡ ಅಂತನ್ನೋ ಒಂದು ಅವಸ್ಥೆ ಬರ್ತದೆ ನೋಡಿ ಬಡಿಸುವಾಗ ಪಾಪ ಕೆಲವರು ಆಗ್ರಹ ಮಾಡಿ ಬಡಿಸ್ತಿರ್ತಾರೆ ಬೇಡ ಬೇಡ ಅಂತಾರೆ ಕೆಲವರು ಗಂಭೀರವಾಗಿ ಹೋಗಿಬಿಡ್ತಾರೆ ಇನ್ನು ಕೆಲವರು ಎರಡೆರಡು ಸಲ ಕೇಳಬೇಕು ಅಂತಂತಾರೆ ಆವಾಗ ಇನ್ನೂ ಸ್ವಲ್ಪ ಜೋರಾಗಿ ಭಾಳ ಹೊಟ್ಟೆ ತುಂಬಿ ಸಾಕಾಗಿತ್ತು ಅಂದರೆ ಮೇಲೆ ಮಲ್ಕೊಂಡ್ಬಿಡ್ತಾರೆ ಕೆಲವರು ಪಾಪ ಅದೊಂದು ಕೊನೆಯ ಅವಸ್ಥೆ ಲಾಸ್ಟ್ ಸ್ಟೇಜ್ ಅದು ಆ ಸ್ಟೇಜಿಗೆ ಮುಟ್ಟಿದ್ದಾರೆ ದುರ್ವಾಸರು ಇನ್ನೇನೇನೇನೂ ಸಾಧ್ಯ ಇಲ್ಲ ಅನ್ನ ಅಂತ ಕೇಳಿದರೆ ಇನ್ನೊಂದು ವರ್ಷ ಊಟಕ್ಕೆ ಊಟಕ್ಕಾಗದೇ ಇದ್ದರೆ ಅಡ್ಡಿ ಇಲ್ಲ ಮಹಾರಾಯ ಅನ್ನನ ಬೇಡಿ ಬಾಯ ಯಾರು ಅಷ್ಟು ತೃಪ್ತಿ ಮಾಡಿದ್ದಾನೆ ಏನು ಊಟಕ್ಕೆ ಹಾಕಿಲ್ಲ ಅವರಿಗೆ ಇದು ನೋಡಿ ವಿಚಿತ್ರ ಇದನ್ನೇ ನಾನು ಆವಾಗ ಹೇಳಿದೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಅಂತ ದೇವರಿಗೆ ಹೇಳುತ್ತಾರೆ ಇದೇ ಅದಕ್ಕೆ ಉದಾಹರಣೆ ಅನ್ನದಿಂದ ತೃಪ್ತಿ ಅನ್ನ ಕೊಡುವವನು ತಾನೇ ಅನ್ನ ಕೊಟ್ಟು ತೃಪ್ತಿಯನ್ನು ಕೊಡುವವನು ತಾನೇ ಸ್ಟೇಜ್ಗಳು ಹೇಗೆ ಹೇಗಿದೆ ನೋಡಿ ಅನ್ನವನ್ನು ಅಡಿಗೆಯನ್ನು ಕಟ್ಟಿಗೆಯ ಮೇಲೆ ಅಕ್ಕಿ ಇಟ್ಟು ಮಾಡಿಸಿ ಗೋಪಾಲಕರಿಗೆ ಅದನ್ನು ಕೊಡಿಸಿ ಹೊಟ್ಟೆ ತುಂಬಿಸಿದ ಇದೆಲ್ಲ ಕಾಮನ್ ಆದ ಒಂದು ಕ್ರಮ ಇದು ರಾಮಾವತಾರದಲ್ಲಿ ದುರ್ವಾಸರಿಗೆ ಅನ್ನ ಕೊಟ್ಟ ಆದರೆ ಸಾಧನೆ ಸಲಕರಣೆಗಳೇನೂ ಇರಲಿಲ್ಲ ಅಲ್ಲಿ ಕೈಯಿಂದಲೇ ಅನ್ನ ಕೊಟ್ಟ ಈಗ ಕೃಷ್ಣಾವತಾರದಲ್ಲಿ ದುರ್ವಾಸರಿಗೆ ಮಾಡಿದ್ದು ಇದರ ಮೇಲಿನ ಸ್ಟೇಜ್ ಇದು ಅಡುಗೆನೂ ಮಾಡಲಿಲ್ಲ ಅನ್ನನೂ ಕೊಡಲಿಲ್ಲ ಆದರೆ ಹೊಟ್ಟೆ ತುಂಬಿಸಿದ ಇದಿನ್ನೂ ಮೇಲಿನ ಸ್ಟೇಜು ಅಂದರೆ ದೇವರಿಗೆ ಎಲ್ಲವೂ ಕೂಡ ಕೇವಲ ನಿಮಿತ್ರ ಅವನ ಸಂಕಲ್ಪ ಅನ್ನ ಕೊಟ್ಟು ಹೊಟ್ಟೆ ತುಂಬಿಸಬೇಕು ಅವನ ಸಂಕಲ್ಪ ಕೊಡ್ತಾನೆ ಆದರೆ ಹೊಟ್ಟೆ ತುಂಬಿಸಲಿಕ್ಕೆ ಅನ್ನನೇ ಕೊಡಬೇಕು ಅಂತೂ ಇಲ್ಲ ದೇವರಿಗೆ ಅನ್ನ ಇಲ್ಲದೆ ಹೊಟ್ಟೆ ತುಂಬಿಸ್ಬೋದು ಏನಿಲ್ಲದೆ ಅನ್ನ ಮಾಡಿ ಹೊಟ್ಟೆ ತುಂಬಿಸ್ಬೋದು ಎಲ್ಲನೂ ಇಟ್ಟು ಅನ್ನನೂ ಮಾಡಿ ಹೊಟ್ಟೆನೂ ತುಂಬಿಸ್ಬೋದು ಯಾವುದಾದರೂ ಸಾಧ್ಯ ಇದೆ ಎಲ್ಲವನ್ನೂ ಮಾಡಿದಕ್ಕೂ ನಾನೇ ಸಮರ್ಥ ಇದನ್ನು ಭಗವಂತ ತೋರಿಸಿಕೊಟ್ಟಿದ್ದಾನೆ ಏನೇನೂ ಇಲ್ಲ ಅಲ್ಲಿ ವೆಂಕಟೇಶ ದೇವರ ಅವತಾರದ ಅವತಾರದಲ್ಲಿಯೂ ಪರಮಾತ್ಮ ಇದನ್ನು ತೋರಿಸಿದ ಶುಕಾಚಾರ್ಯರು ಮನೆಯಲ್ಲಿ ಕರೆದು ನ ಉಪಚಾರ ಮಾಡ್ತಾರೆ ವೆಂಕಟೇಶ್ ದೇವರು ಮದುವೆಗೆ ಹೊಂಟಾಗ ಹೊರಗೆ ಸಾವಿರಾರಲ್ಲ ಲಕ್ಷ ಲಕ್ಷ ಜನ ಋಷಿಗಳು ಮುನಿಗಳು ದೇವತೆಗಳೆಲ್ಲ ಹಸದಿರ್ತಾರೆ ಆಕಾಶರಾಜನ ಪಟ್ಟಣಕ್ಕೆ ಹೋದ ಮೇಲೆ ಇನ್ನು ಊಟ ಆಗೋದು ಅಂತ ಮಧ್ಯದಲ್ಲಿ ಕೃಷ್ಣ ದೇವ ಪಕ್ಲಾದೇವಿ ಬ್ರಹ್ಮದೇವರು ಅಷ್ಟು ಒಳಗೆ ಹೋಗ್ತಾರೆ ಊಟ ಮಾಡಿಬಿಡ್ತಾರೆ ಉಳಿದವರಿಗೆಲ್ಲ ಸಿಟ್ಟು ನಮ್ಮ ಮದುವೆಗೆ ಅಂತ ಕರೆಸಿ ನಮಗೆ ಊಟಕ್ಕೆ ಹಾಕೋದು ಬಿಟ್ಟು ತಾನೇ ಊಟ ಮಾಡ್ತಾ ಇದ್ದೇನೆ ಕೃಷ್ಣ ಅಂತ ಓಪ್ ಬಂದುಬಿಟ್ಟ ಒಂದು ಸಲ ಒಳಗೆ ಕೂತು ಮುಗಿದು ಹೋಯಿತು ಹೊರಗಿದ್ದವರದು ಹೊಟ್ಟೆ ತುಂಬಿ ಹೋಯ್ತು ಊಟ ಆದಾಗ ಅನಿಸ್ಬಿಡ್ತು ಎಲ್ಲರಿಗೂ ಯಾರಿಗೂ ಗೊತ್ತೇ ಇಲ್ಲ ಹಸಿವಿ ಇದ್ದದ್ದೇ ಗೊತ್ತಿಲ್ಲ ಇದೊಂದು ವಿಚಿತ್ರ ಏನಿಲ್ಲದೆ ಹೊಟ್ಟೆ ತುಂಬಿಸಬಹುದು ದೇವರು ಇದೇ ಅನ್ಯಥಾ ಕರ್ತು ಸಾಮರ್ಥ್ಯ ಪರಮಾತ್ಮನಲ್ಲಿದ್ದಂತಹ ಅಚಿಂತ್ಯದ್ಭುತವಾದಂತಹ ಶಕ್ತಿ ಪರಮಾತ್ಮನಲ್ಲಿದೆ ಅದನ್ನು ಹೇಗೆ ಯಾದವಾರ್ಯರ ವಿಚಿತ್ರ ವಿಚಿತ್ರವಾದ ರೀತಿಯಲ್ಲಿ ದೇವರ ರಕ್ಷಣೆ ಮಾಡುವ ರೀತಿ ಎಷ್ಟು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ನೂರಾರು ಜನ ಶಿಷ್ಯರನ್ನು ಮನೆಯಲ್ಲಿ ಇಟ್ಟುಕೊಂಡು ಮಹಾನುಭಾವರು ಯಾದವಾರ್ಯರು ಪಾಠ ಪ್ರವಚನ ಮಾಡ್ತಾ ಇದ್ದಿರಂತೆ ಆದರೆ ಮಧ್ಯಾಹ್ನಕ್ಕೆ ಅನ್ನ ಇಲ್ಲ ಅಷ್ಟಿದ್ದು ನಮಗೇ ಅನ್ನ ಇಲ್ಲ ಇನ್ನು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಪಾಠ ಏನು ಹೇಳೋದು ಅಂತ ಅದರ ಬಗ್ಗೆ ಬೇಸರ ಇಲ್ಲ ದೇವರಿದ್ದಾನೆ ರಕ್ಷಣೆ ಮಾಡುವುದಕ್ಕೆ ಯಾಕೆ ಚಿಂತೆ ಅಂತ ದೇವರ ಸ್ಮರಣೆಯನ್ನು ಮಾಡ್ತಾ ಮನೆಯವರಿಗೆ ಪಾಪ ತಾಳ್ಮೆ ಎಷ್ಟು ದಿವಸ ಒಂದು ದಿವಸ ಬೇಜಾರಾಯಿತು ಇವರು ಏನು ಒಂದು ಕಡೆಗೆ ಹೋಗೋದಿಲ್ಲ ದೇಶಾವರಿ ಬೇಡೋದಿಲ್ಲ ಪೌರೋಹಿತ್ಯ ಮಾಡಿಸೋದಿಲ್ಲ ಏನೇನೂ ಇಲ್ಲ ಉಪಜೀವನಕ್ಕೆ ವಿಚಾರಣೆ ಇಲ್ಲ ಬೆಳಿಗ್ಗೆ ಎದ್ರು ಅಂದರೆ ಪುಸ್ತಕ ಹಿಡಿತಾರೆ ಓದ್ತಾರೆ ಬರೀತಾರೆ ಟೀಕಾ ಆಯಿತು ಟಿಪ್ಪಣಿ ಆಯಿತು ಪಾಠ ಆಯಿತು ಪ್ರವಚನ ಆಯಿತು ಆ ವಿದ್ಯಾರ್ಥಿಗಳ ನಾವೇನೋ ಉಪವಾಸ ಇರ್ಬೋದು ನಮ್ಮ ಮನೆಯವರು ಇಷ್ಟು ದೊಡ್ಡ ತಪಸ್ಸು ಮಾಡ್ತಾರೆ ನಾನು ತಪಸ್ಸು ಮಾಡುತ್ತೇನೆ ವಿದ್ಯಾರ್ಥಿಗಳ ಗತಿ ಏನು ಅವರು ಹೇಗೆ ಉಪವಾಸ ಇರಬೇಕು ಬಹಳ ಚಿಂತೆ ಆಯಿತು ಏನೋ ಬೇಸರದಿಂದ ನದಿಯಲ್ಲಿರುವ ಉಸುಕನ್ನು ತಂದು ಒಂದು ದಿವಸ ನೈದ್ಯಕ್ಕಿಡನ್ನು ತಂದು ಬಿಡಬೇಕು ಕಟ್ಟೆ ಮೇಲೆ ಕೂತಾಗಿ ಏನಿರಲಿ ನಾನು ನೈವೇದ್ಯಕ್ಕೆ ಏನಿಲ್ಲೇ ಇಲ್ಲ ಮನೆಯಲ್ಲಿ ನೋಡಿರಿ ಎಂಥ ಜ್ಞಾನಿಗಳಿಗೆ ಏನು ಕಷ್ಟ ಬಂದು ಹೋಗಿದೆ ಉಸುಕು ತಂದು ಇಟ್ಟರು ಅಂತ ಏನು ಮಾಡ್ತೀರಿ ಮಾಡಿರಿ ಅಂತ ಏನೂ ಮಾಡಲೇ ಇಲ್ಲ ದಿವಸದ ಹಾಗೆ ನೈವೇದ್ಯ ಮಾಡಿ ಪ್ರೋಕ್ಷಣೆ ಮಾಡಿದರು ನೈವೇದ್ಯ ಮಾಡಿದರು ನಾವು ನಾರಾಯಣ ಮಂತ್ರ ಜಪ ಮಾಡಿ ನೈವೇದ್ಯ ಮಾಡಿದರೆ ಬಿಸಿ 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 ಉತ್ತಮ ಒಳ್ಳೆ ಆಕಳ ತುಪ್ಪದಲ್ಲಿ ಮಾಡಿದ ಶಿರ ಆಗಿ ತಯಾರಾಗಿದೆ ಉಸುಕು ಇದೊಂದು ಅನ್ಯಥಾ ಕರ್ತು ಸಾಮರ್ಥ್ಯ ಇದು ದೇವರದು ಏನಿಲ್ಲದೆ ಹೊಟ್ಟೆ ತುಂಬಿಸಬಹುದು ಇದ್ದ ಅನ್ನ ಕೊಟ್ಟು ಹೊಟ್ಟೆ ತುಂಬಿಸಬಹುದು ಉಸುಕನ್ನು ಅನ್ನ ಮಾಡಿ ಹೊಟ್ಟೆ ತುಂಬಿಸಿದ ದೇವರು ರಾಘವೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಕೇಳ್ತೇವೆ ಸತ್ಯಾಧಿ ರಾಜತೀರ್ಥರ ಕಥೆಯಲ್ಲಿಯೂ ಇದೇ ತರಹದ ಕಥೆ ಕೇಳ್ತೇವೆ ಪರೀಕ್ಷೆಗಾಗಿ ಅವರೆದುರಿಗೆ ಮಾಂಸವನ್ನು ತಂದಿಟ್ರಂತೆ ಯಾರೋ ಇದು ನೋಡಿ ನಿಮಗೆ ಸಮರ್ಪಣೆ ಮಾಡಿದ್ದೇವೆ ಸ್ವೀಕಾರ ಮಾಡಿ ಅಂತ ಅವರು ಪ್ರೋಕ್ಷಣೆ ಮಾಡಿ ತಗಿ ಅಂತ ನೋಡಿದರೆ ಅವರು ಮಾಂಸ ಕೊಟ್ಟು ಇವರು ಪರೀಕ್ಷೆ ಮಾಡಬೇಕು ಅಂದರೆ ಅಲ್ಲಿ ಮಾಂಸ ಇರಲೇ ಇಲ್ಲ ಅದು ಹಣ್ಣಾಗಿ ಹೋಗಿತ್ತು ಮಾಂಸವನ್ನು ಅಶುದ್ಧವಾದ ವಸ್ತುವನ್ನು ಪವಿತ್ರವಾದ ಹಣ್ಣು ಹಂಪಲುಗಳನ್ನಾಗಿ ಮಾಡಿದರು ರಾಘವೇಂದ್ರ ಸ್ವಾಮಿಗಳು ಅಂತ ಕೇಳುತ್ತೇವೆ ತೀರ್ಥರು ಸತ್ಯಾಭಿನವ ತೀರ್ಥರ ಶಿಷ್ಯರು ಅವರ ಕಾಲದಲ್ಲಿಯೂ ಹೀಗೆ ಅವರಿಗೆ ಪರೀಕ್ಷೆ ಮಾಡಿದಾಗ ಮಾಂಸವನ್ನು ಹಣ್ಣು ಮಾಡಿದ ಕಥೆಯನ್ನು ನಾವು ಕೇಳುತ್ತೇವೆ ಇದೆಲ್ಲ ಅವರೆಲ್ಲರಲ್ಲಿ ನಿಂತು ಮಾಡಿಸುವುದು ದೇವರೇ ದೇವರ ಸಾಮರ್ಥ್ಯ ಇದು ದೇವರ ಭಕ್ತರು ಅನ್ನೋದಕ್ಕಾಗಿ ದೇವರು ಅವರ ದ್ವಾರ ಈ ಕಾರ್ಯವನ್ನು ಮಾಡಿಸ್ತಾನೆ ಇವತ್ತು ಮಹಾನುಭಾವರಾದ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಸತ್ಯಾಧಿರಾಜತೀರ್ಥರ ಹಿಂದಿನ ಸ್ವಾಮಿಗಳು ಸತ್ಯಾಧೀಶ ತೀರ್ಥರು ಅಂತ ಇವರಿಬ್ಬರೂ ಸತ್ಯಾಭಿನಮ ತೀರ್ಥರ ಶಿಷ್ಯರೇ ಮಹಾಜ್ಞಾನಿಗಳು ಸತ್ಯಾಧೀಶ ತೀರ್ಥರು ಸತ್ಯಾಧೀಶ ತೀರ್ಥರು ತಮ್ಮ ಗುರುಗಳ ಆಜ್ಞೆಯ ಪ್ರಕಾರ ಸಮಗ್ರ ದೇಶದಲ್ಲಿ ಎಲ್ಲ ಕಡೆಗೆ ಹೋಗಿ ಪ್ರವಚನಗಳನ್ನು ಮಾಡಿ ವಾದಿಗಳ ನಿಗ್ರಹ ಮಾಡಿ ಎಲ್ಲ ಭಕ್ತರಿಂದ ಸಂತೋಷದಿಂದ ಕೊಟ್ಟ ಕಾಣಿಕೆಯನ್ನು ತೆಗೆದುಕೊಂಡು ಬಂದು ತಮ್ಮ ಗುರುಗಳಿಗೆ ಸತ್ಯಾಭಿನವ ತೀರ್ಥರಿಗೆ ಕುಂಭಕೋಣದ ಹತ್ತಿರ ಇರುವಂತಹ ನಾಚಾರ ಕೋಯಲ್ ಅಂತ ಅಲ್ಲಿ ಸತ್ಯಾಭಿನವ ತೀರ್ಥರು ಇದ್ದಾಗ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿದರಂತೆ ಅವತ್ತಿನ ಕಾಲದಲ್ಲಿ ನಲವತ್ತು ಸಾವಿರ ಬಂಗಾರದ ನಾಣ್ಯಗಳನ್ನು ಎಲ್ಲ ಭಕ್ತರು ಕೊಟ್ಟ ಕಾಣಿಕೆಯನ್ನು ತಂದು ಕೊಟ್ರಂತೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಬೇಕಾದಷ್ಟು ಉಣ್ಣೆಯ ವಸ್ತ್ರಗಳು ಬಂಗಾರದ ನಾಣ್ಯಗಳು ಇನ್ನನೇಕ ಸಂಪತ್ತುಗಳು ಏನು ತಾವು ಸಂಪಾದನೆ ಮಾಡಿದ್ರೋ ಗುರುಗಳು ಇನ್ನೂ ಬದುಕಿದ್ರು ಗುರುಗಳ ಎದುರಿಗೆ ಅದನ್ನೆಲ್ಲ ತಂದು ಇಟ್ಟರು ಇವರು ತಂದಿಟ್ಟ ಮೇಲೆ ಸತ್ಯಾಧೀಶ ಸತ್ಯಾಧೀಶ ತೀರ್ಥರು ತಮ್ಮ ಶಿಷ್ಯರು ಚಿಕ್ಕಪಟ್ಟ ಕಿರಿಯ ಪಟ್ಟ ಹಿರಿಯ ಸ್ವಾಮಿಗಳು ಸತ್ಯಾಭಿನವ ತೀರ್ಥರಿದ್ದರು ತಂದ ದಿನವೇ ಯಾವ ಆಲೋಚನೆ ಮಾಡದೆ ಆ ನಲವತ್ತು ಸಾವಿರ ಬಂಗಾಣದ ನಾಣ್ಯಗಳು ಎಲ್ಲ ಉಣ್ಣಿಯ ರೇಷ್ಮೆಯ ವಸ್ತ್ರಗಳು ನಾನಾ ವಿಧವಾದ ಕಾಣಿಕೆಗಳನ್ನು ಭಕ್ತರು ತಂದಿದ್ದರೋ ನೂರಾರು ಜನ ವಿದ್ವಾಂಸರು ಪಾಠ ಪ್ರವಚನ ಮಾಡಿಕೊಂಡು ತಮ್ಮ ಜೊತೆಗೇನೇ ಇದ್ದರು ಶ್ರೀಮಠದಲ್ಲಿ ಎಲ್ಲರನ್ನು ಕರೆದು ಅವತ್ತಿನ ಅವತ್ತಿನ ದಿವಸವೇ ಅದನ್ನೆಲ್ಲ ದಾನ ಮಾಡಿದ್ದಾರೆ ಸತ್ಯ ಅಭಿನವತೀರ್ಥ ಶ್ರೀಪಾದಂಗರು ಮಹಾನುಭಾವರು ಆದರೆ ಸತ್ಯಾಧೀಶಿ ತೀರ್ಥರು ತಮ್ಮ ಗುರುಗಳ ಕಣ್ಣೆದುರಿನಲ್ಲೇನೆ ವೃಂದಾವನಸ್ಥರಾಗುವ ಸಂದರ್ಭ ಬರ್ತದೆ ಅವರ ವೃಂದಾವನ ಆಂಧ್ರ ಪ್ರದೇಶದಲ್ಲಿ ರಾಜಮಹೇಂದ್ರಿಯಲ್ಲಿದೆ ಅವರು ಚಿಕ್ಕ ವಯಸ್ಸಿನಲ್ಲೇನೆ ವೃಂದಾವನಸ್ಥರಾಗ್ತಾರೆ ಅದಾದ ಮೇಲೆ ಸತ್ಯಾಧಿ ರಾಜರಿಗೆ ಮತ್ತೆ ಆಶ್ರಮ ಕೊಡ್ತಾರೆ ಅವರೂ ಅವರ ಕಣ್ಣೆದರಿನಲ್ಲೇನೇ ವೃಂದಾವನಸ್ಥರಾಗ್ತಾರೆ ಮುಂದೆ ಸತ್ಯ ಪೂರ್ಣರು ಅಂತ ಮತ್ತೊಬ್ಬರಿಗೆ ಆಶ್ರಮ ಕೊಡ್ತಾರೆ ಹೀಗೆ ಕಥೆ ಬರ್ತದೆ ಇವತ್ತು ಸುದೈವದಿಂದ ಅವರ ಆರಾಧನೆ ಅವರ ಸ್ಮರಣೆ ಬಂತು ಹೇಳಿದೆ ಅಂತಹ ಮಹಾನುಭಾವರು ಸತ್ಯಾಧೀಶಿ ತೀರ್ಥ ಶ್ರೀಪಾದಂಗಳವರು ಅವರ ಕಾಲದಲ್ಲಿ ಅವರು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಋಗ್ವೇದಗಳಿಗೆ ನಲವತ್ತೇ ಸೂಕ್ತಗಳಿಗೆ ಭಾಷ್ಯ ಬರೆದಿದ್ದಾರೆ ಅವರಿಗೆ ಸಂಪೂರ್ಣ ಋಗ್ವೇದ ಅರ್ಥವಾಗಿಲ್ಲ ಅಂತ ಜನ ಆಕ್ಷೇಪ ಮಾಡಿದರೆ ಶ್ರೀಮದಾಚಾರ್ಯರ ಮಾರ್ಗದರ್ಶನದಲ್ಲಿ ಸಮಗ್ರ ಋಗ್ವೇದಕ್ಕೆ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವುದನ್ನು ತೋರಿಸುವುದಕ್ಕೆ ಸಂಪೂರ್ಣವಾದ ಋಗ್ವೇದಗಳಿಗೆ ಶ್ರೀಮದಾಚಾರ್ಯರ ಋಗ್ಭಾಷ್ಯರ ಕ್ರಮದಲ್ಲಿ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆದರೆ ನಮ್ಮ ದುರ್ದೈವ ಅನ್ನಬಾರದು ಯಾಕೆಂದರೆ ಗುರುಗಳ ಆಜ್ಞೆಯಿಂದ ಆ ಪುಸ್ತಕವನ್ನು ಅವರು ಪ್ರಕಾಶಕ್ಕೆ ತರಲಿಲ್ಲ ಸತ್ಯಾಭಿನವತೀರ್ಥರು ತಮ್ಮ ಶಿಷ್ಯರಿಗೆ ಅದನ್ನು ಪ್ರಕಾಶನ ಮಾಡಲಿಕ್ಕೆ ಅಪ್ಪಣೆ ಕೊಡಲಿಲ್ಲ ಯಾಕೆ ಅಂದರೆ ಶ್ರೀಮದಾಚಾರ್ಯರು ನೀವೊಂದು ಬೇರೆ ಮಂತ್ರಗಳ ವ್ಯಾಖ್ಯಾನ ಅಂತ ಸ್ವತಂತ್ರವಾಗಿ ಮಾಡಬಹುದು ಋಗ್ಭಾಷ್ಯ ಅಂತ ಶ್ರೀಮದಾಚಾರ್ಯರು ಬರೆದಾಗ ಅದಕ್ಕೆ ಸಮಾನವಾಗಿ ಮುಂದಿನದಕ್ಕೆ ನೀವು ಭಾಷ್ಯ ಬರೆದರೆ ಭಾಷ್ಯಕಾರರು ಅಂತ ಭಾಷ್ಯಕಾರರ ಹೆಸರಿನಲ್ಲಿ ಅದಕ್ಕೆ ಸಮಾನವಾಗುವ ಗ್ರಂಥವನ್ನು ಬರೆಯುವುದು ಶ್ರೀಮದಾಚಾರ್ಯರಿಗೆ ಸರಿಯಾಗುವುದಿಲ್ಲ ಇದನ್ನು ಪ್ರಕಾಶಕ್ಕೆ ತರಬಾರದು ಅಂತ ಅಪ್ಪಣೆ ಮಾಡಿದರು ಅಂತ ಕಥೆಯಲ್ಲಿ ಬರ್ತದೆ ಈ ರೀತಿ ಆದರೆ ಅಂತಹ ಮಹಾಜ್ಞಾನಿಗಳು ಮಹಾಪಂಡಿತರು ಅಂತ ಮಾತ್ರ ನಾವು ಅಭಿಮಾನ ಪಡಬಹುದು ಗ್ರಂಥ ಉಪಲಬ್ಧ ಇಲ್ಲ ಸತ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇರಲಿ ಹೀಗೆ ಭಗವಂತ ವಿಚಿತ್ರವಾದ ರೀತಿಯಲ್ಲಿ ಪೋಷಣೆಯನ್ನು ನೀಡುತ್ತಾನೆ ಯಾದವಾರ್ಯರಿಗೆ ಮತ್ತೊಂದು ಪ್ರಸಂಗದೊಳಗೆ ಹೀಗೆ ಒಂದು ದಿವಸ ಏನೋ ಆಯಿತು ಹೀಗೆ ನಡೀತು ಆದರೆ ಮತ್ತೊಮ್ಮೆ ಬಹಳ ಕಷ್ಟ ಇದ್ದಾಗ ಅವರು ಯೋಗಕ್ಷೇಮಂ ಮಹಾಮ್ಯಹಂ ಅಂತನ್ನುವ ಶ್ರೀಕೃಷ್ಣ ಪರಮಾತ್ಮನ ಶ್ಲೋಕವನ್ನು ಗೀತೆಯನ್ನು ಓದ್ತಾ ಇಷ್ಟು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಯೋಗಕ್ಷೇಮಂ ಮಹಾಮೆಹಂ ಅಂತ ಯಾಕಿನ್ನೂ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಏನೋ ಒಂದು ಸರ ಮಿಂಚಿನಂತೆ ಮಹಾಜ್ಞಾನಿಗಳವರು ಒಂದು ಕ್ಷಣ ಮನಸ್ಸಿನಲ್ಲಿ ಅನಿಸಿ ಅದರ ಮೇಲೆ ಕೆಳಗೆ ಒಂದು ಗೆರಿ ಹಾಕಿ ಹೋದರಂತೆ ಇವರು ಹೊರಗಡೆಗೆ ಹೋಗಿದ್ದಾರೆ ಒಬ್ಬ ಹುಡುಗ ತನ್ನ ನಾಲಿಗೆಯನ್ನು ಕತ್ತರಿಸಿಕೊಂಡು ಅರ್ಥಾತ್ ನಾಲಿಗೆ ಕತ್ತರಿಸಿದ ಹಾಗೆ ತೋರಿಸಿ ರಕ್ತ ಸುರಿತಾ ಇದೆ ಸಮೃದ್ಧವಾದ ಧಾನ್ಯಗಳನ್ನ ಮನೆ ತುಂಬ ತಂದು ಸುರಿದು ಹೋಗಿದ್ದಾನಂತ ಯಾರು ನೀನು ಯಾಕೆ ನಮ್ಮನೆಗೆ ಯಾಕೆ ಧಾನ್ಯ ಹಾಕ್ತಾ ಇಲ್ಲ ಹೀಗೆ ಸೂಚನೆ ಮಾಡಿದೆ ಅಂತ ಯಾಕೆ ನಾಲಿಗೆ ಕತ್ತರಿಸಿದೆ ಮಾತಾಡೋ ಹಾಗಿಲ್ಲ ಸೂಚನೆ ಮಾಡಿದ ನಿಮ್ಮ ಯಜಮಾನರು ಹೊಡೆದು ಬೇಗನೆ ತಂದು ಹಾಕು ನನಗೆ ಕಳಿಸಿದ್ರು ಅದಕ್ಕೆ ಬಂದು ಹಾಕಿದೆ ಅಂತ ಯಾವ್ದಾರರು ಬಂದ ಮೇಲೆ ಹೆಂಡತಿ ಅಂದ್ಲಂತೆ ಅಲ್ಲ ನಾನೇ ಹೇಳಿದ್ದೆ ನಿಜ ಮನೆಯಲ್ಲಿ ಧಾನ್ಯ ಇಲ್ಲ ಅಂತ ಅಂಥೇಳಿ ಹಾದಿಯಲ್ಲಿ ಹೋಗೋರ್ನ ಹೊಡೆದು ಹೀಗೆ ಹೆ ಮಾಡ್ತಾರೇನು ಇನ್ನೊಮ್ಮೆ ಅಂಗಡಿಯವ್ರು ನಮ್ಮ ಮನೆಗೆ ಯಾಕೆ ಬರ್ತಾರೆ ಹೀಗೆ ಹೊಡೆದು ಬಡದು ಮಾಡಿದ್ರು ಅವರಂದ್ರು ಹೊಡೆಯೋದು ಬಡಿಯೋದು ನನಗೆ ಗೊತ್ತೇ ಇಲ್ಲ ಅಂದ್ರೆ ಅವರು ನಾನು ಯಾರಿಗೆ ಹೊಡೆದೀನಿ ನಾನು ಯಾರಿಗೆ ಬಡ್ದಿದ್ದೀನಿ ಅಂಗಡಿಗೆ ಹೋಗಿ ಧಾನ್ಯ ಹಾಕ್ಸಲಿಕ್ಕೆ ಎಲ್ಲಿದೆ ನನ್ನ ಹತ್ರ ಸಂಬಂಧವೇ ಇಲ್ಲ ಯಾರು ಮಾಡಿರ್ಬೋದು ಹಾಗಾದರೆ ಆಗ ಅವರಿಗೆ ಅನಿಸಿದೆ ಭಗವದ್ಗೀತೆಯ ಒಂದೊಂದು ವಾಕ್ಯಗಳು ಭಗವಂತನ ನಾಲಿಗೆ ಇದ್ದಂತೆ ಅದರ ಮೇಲೆ ನಾನು ಕೆಂಪು ಗೆರಿಯರೆ ದೇವರ ನಾಲಿಗೆಗೇನೇನೋ ನಾನು ಗೆರೆ ಎಳೆದಾಗ ಆಯ್ತೋ ಏನೋ ದೇವರೇ ತಂದು ಹಾಕಿದ ಅಂತ ಹೇಳ್ತಾರೆ ಅರ್ಥ ದೇವರಿಗೇನಾಗಿಲ್ಲ ಅಚ್ಛೇದ್ಯಾಭೇದ್ಯ ದೇಹಸ್ಯ ಹೇಳುವ ತಾತ್ಪರ್ಯ ಈ ಕಥೆಯ ರಹಸ್ಯ ಇಷ್ಟೇ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿದ ಭಗವಂತ ಪರೀಕ್ಷೆಯನ್ನು ಮಾಡ್ತಾನೆ ಆದರೆ ಕೈ ಬಿಡೋದಿಲ್ಲ ಪೂರ್ಣವಾದ ಭಕ್ತಿಯಿಂದ ಸ್ಮರಣೆ ಮಾಡಿದಾಗ ರಕ್ಷಣೆಯನ್ನು ಮಾಡ್ತಾನೆ ಅಂತಹ ಭಗವಂತ ಎಂದೆಂದಿಗೂ ನಮೇ ಭಕ್ತ ಪ್ರಣಶ್ಯತಿ ಎಂಬ ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಕೊಡುವುದಿಲ್ಲ ಅನ್ನುವುದಕ್ಕೆ ಒಬ್ಬರೇ ಇಬ್ಬರೇ ಇಂತಹ ಮಹಾನುಭಾವರು ಅನೇಕ ಜನರು ಅದಕ್ಕೆ ಸಾಕ್ಷಿ ಶ್ರೀಕೃಷ್ಣ ಪರಮಾತ್ಮ ಆ ರೀತಿಯಾಗಿ ರಕ್ಷಣೆ ಮಾಡ್ತಾನೆ ಎನ್ನುವುದನ್ನು ಕಥೆಯಲ್ಲಿ ನಮಗೆ ತಿಳಿಸಿದ್ದಾರೆ ಭೂತ ಭೃತ ಈ ರೀತಿ ಜೀವರಾಶಿಗಳನ್ನು ತನ್ನನ್ನು ನಂಬಿದವರನ್ನು ಭಗವಂತ ರಕ್ಷಣೆ ಮಾಡುತ್ತಾನೆ ವಸ್ತ್ರವನ್ನು ಕೊಟ್ಟು ರಕ್ಷಣೆ ಮಾಡುವವನು ನಿತ್ಯದಲ್ಲಿ ದೇವರು ಮರ್ಯಾದೆಯಿಂದ ಬಾಳ್ತಾ ಇದ್ದೇವೆ ಅನ್ನ ಕಥೆ ನಿಮಗೆ ಗೊತ್ತಿದೆಯಲ್ಲ ಒಬ್ಬ ಭಾರೀ ಸುಂದರವಾದ ಮೂರ್ತಿಯನ್ನು ಒಂದು ದೇವತೆಯ ವಿಗ್ರಹವನ್ನು ತಯಾರು ಮಾಡಿದನಂತೆ ಇನ್ನೊಬ್ಬ ಅದಕ್ಕೆ ಉತ್ತಮವಾದ ಒಂದು ಸೀರೆಯನ್ನು ಉಡಿಸಿದನಂತೆ ಆಗ ಅವರಿಬ್ಬರಿಗೂ ರಾಜರು ಬಹುಮಾನ ಕೊಡುವ ಪ್ರಸಂಗ ಬಂದಾಗ ಆ ಸೀರೆಯನ್ನು ಉಡಿಸಿದ ವ್ಯಕ್ತಿಗೆ ವಿಶೇಷ ಬಹುಮಾನ ಕೊಟ್ಟನಂತೆ ಅಲ್ಲರಿ ನಾನು ಕಷ್ಟಪಟ್ಟು ಮೂರ್ತಿ ತೆಗೆದಿದ್ದೇನೆ ನನಗೆ ಬಿಟ್ಟುಬಿಟ್ರೆ ಅವನಿಗೆ ಜಾಸ್ತಿ ಕೊಟ್ಟಿರಲ್ಲ ಅಂತ ಮರ್ಯಾದೆ ಉಳಿಸಿದವನು ಅವನು ಅಂತ ಹೇಳಿದನಂತೆ ಹಾಗೆ ಆ ವಸ್ತ್ರವನ್ನು ಕೊಟ್ಟು ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಹತ್ತಿಯನ್ನು ಹುಟ್ಟಿಸಿದವನು ಆ ಏನು ವಿಚಿತ್ರ ನೋಡಿ ಏರು ಕೆಂಪು ಮಣ್ಣು ಬಿದ್ದಿರ್ತದೆ ಕಪ್ಪು ಮಣ್ಣು ಕೆಂಪು ಮಣ್ಣು ಒಂದೇ ಒಂದು ಮಣ್ಣು ಆದರೆ ಆ ಸೂಕ್ಷ್ಮವಾದ ಬೀಜದ ವ್ಯತ್ಯಾಸದಿಂದ ಎಷ್ಟು ವಿಚಿತ್ರವಾದಂತಹ ಧನಧಾನ್ಯಗಳು ಹುಟ್ಟುತ್ತವೆ ಎಷ್ಟು ವಿಚಿತ್ರವಾದಂತಹ ನಾನಾ ವಿಧವಾದ ವಸ್ತುಗಳು ಅಲ್ಲಿ ಸೃಷ್ಟಿಯಾಗ್ತದೆ ಅದರಲ್ಲಿ ಒಂದು ಹತ್ತಿ ಆ ಹತ್ತಿಯಿಂದ ನಾವು ಬಟ್ಟೆಯನ್ನು ಮಾಡಿಕೊಂಡು ಇವತ್ತು ಉಡುತ್ತೇವೆ ದ್ರೌಪದಿಗೆ ದೇವರು ವಸ್ತ್ರ ಕೊಟ್ಟ ಅಂತ ಮರೆತು ಬಿಡೋದಲ್ಲ ಇವತ್ತು ನಮಗೆ ವಸ್ತ್ರ ಕೊಟ್ಟವನು ದೇವರೇ ರೇಷ್ಮೆಯ ಹುಳಗಳನ್ನು ಸೃಷ್ಟಿ ಮಾಡಿದವನು ದೇವರೇ ಎಲ್ಲ ಕೆಮಿಕಲ್ಗಳನ್ನು ಸೃಷ್ಟಿ ಮಾಡಿ ಅವುಗಳಿಂದ ಇವತ್ತಿನ ನೂತನವಾದ ಪದ್ಧತಿಯಲ್ಲಿ ಮಾಡುವ ವಸ್ತ್ರಗಳನ್ನು ಮಾಡುವವನು ದೇವರೇ ಹತ್ತಿಯಿಂದ ಮಾಡಿದ ಶುದ್ಧ ವಸ್ತ್ರಗಳನ್ನು ಮಾಡುವವನು ದೇವರೇ ಆ ವಸ್ತ್ರಗಳನ್ನು ತೆಗೆದುಕೊಂಡು ಮರ್ಯಾದೆಯನ್ನು ಉಳಿಸುವಂತೆ ಮಾಡಿ ನಮ್ಮನ್ನು ಇವತ್ತಿಗೂ ಪೋಷಣೆಯನ್ನು ಮಾಡ್ತಾ ಇದ್ದದ್ದು ಅನ್ನ ವಸ್ತ್ರಗಳನ್ನು ಕೊಟ್ಟು ದೇವರು ಈ ತತ್ವವನ್ನು ಚಿಂತನೆ ಮಾಡುವುದಕ್ಕೆ ದ್ರೌಪದಿಯ ಕಥೆಯನ್ನು ಮಹಾ ಮಹಾಭಾರತ ಹೇಳಿದೆಯಷ್ಟೇ ದ್ರೌಪದಿಗೆ ಭಗವಂತ ವಸ್ತ್ರವನ್ನು ಕೊಟ್ಟದ್ದು ಮಾತ್ರ ಅಲ್ಲ ಸಕಲ ಜಗತ್ತಿಗೆ ವಸ್ತ್ರವನ್ನು ಕೊಟ್ಟು ದೇವರು ರಕ್ಷಣೆ ಮಾಡ್ತಾನೆ ಎಂಬ ಚಿಂತನವನ್ನು ನಾವು ಮಾಡಬೇಕು ಕುವಿಂದ ಅಂತ ಕುವಿಂದೋ ಗೋವಿಂದ ಸಕಲ ಸುರ ಸಾರ್ಥಾರ್ಚ್ಯ ಮಹಿಮಾ ಅಂತ ಗೋವಿಂದನಿಗೆ ಪರಮಾತ್ಮನಿಗೆ ಕುವಿಂದ ಅಂತ ಕರೀತಾರೆ ಕುವಿಂದ ಅಂದರೆ ನೇಗಾರ ದೊಡ್ಡ ನೇಗಾರ ಅಂತ ದೇವರು ಏನು ಅಕ್ಷಯವಾದ ವಸ್ತ್ರವನ್ನು ದುಶ್ಯಾಸನ ಹೇಳದೇ ಇಳಿತಾನೆ ಎಲ್ಲಿದೆ ಹತ್ತಿ ಎಲ್ಲಿದೆ ರೇಷ್ಮೆ ಎಲ್ಲಿದೆ ಆ ಯಂತ್ರಗಳು ಯಾವ ಯಂತ್ರಗಳಿಲ್ಲ ಯಂತ್ರದ ಮೇಲೆ ಕೆಲಸ ಮಾಡುವ ಕೆಲಸಗಾರರಿಲ್ಲ ಹತ್ತಿ ಇಲ್ಲ ಏನೇನೇನೇನೇನೂ ಇಲ್ಲ ಹೇಗೆ ಇದ್ದಕ್ಕಿದ್ದಾಗೆ ಅನ್ನವನ್ನು ದುರ್ವಾಸರಿಗೆ ಕೈಯಿಂದ ರಾಮ ಕೊಟ್ಟ ಇದ್ದಕ್ಕಿದ್ದಾಗೆ ಏನೂ ಇಲ್ಲದೆ ವಸ್ತ್ರವನ್ನು ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅತ್ಯದ್ಭುತವಾದಂತಹ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಪರಮಾತ್ಮ ಕೊಟ್ಟದ್ದು ಅದ್ಭುತವಾದ ವಸ್ತ್ರ ಹಾಗೆ ಸಕಲ ಜಗತ್ತಿಗೂ ಕೂಡ ಅನ್ನ ವಸ್ತ್ರ ಎಲ್ಲವನ್ನು ಕೊಟ್ಟು ದೇವರು ರಕ್ಷಣೆ ಮಾಡಿದ್ದಾನೆ ಅನ್ನುವ ಉಪಕಾರದ ಸ್ಮರಣೆ ಮಾಡೋದಕ್ಕೆ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡೋದು ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡೋದು ಅಷ್ಟೇ ಹೊರತು ದೇವರಿಗೆ ನಾವಿನ್ನೇನು ಹೊಸದಾಗಿ ಕೊಡೋದಲ್ಲ ಕೊಟ್ಟದ್ದನ್ನು ಸ್ಮರಿಸುವುದು ಮಾತ್ರ ನಮ್ಮ ಕೆಲಸ ಅದಕ್ಕಾಗಿ ಭೂತಭೃತ ಎಂಬುದಾಗಿ ಪರಮಾತ್ಮನನ್ನು ಕರೀತಾರೆ ಅನ್ನ ವಸ್ತ್ರಗಳನ್ನು ಕೊಟ್ಟು ರಕ್ಷಣೆ ಮಾಡಿದ್ದಕ್ಕೆ ಇದೆಲ್ಲದಕ್ಕೂ ಮುಖ್ಯವಾದ ಪೋಷಣ ಯಾವುದು ವಾಕ್ಯಾರ್ಥ ಚಂದ್ರಿಕಾಕಾರರು ಶ್ರೀಮನ್ಯಾಯ ಸುಧಾಕಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ಪರಮಾತ್ಮ ಜ್ಞಾನವನ್ನು ಕೊಡ್ತಾನೆ ಎನ್ನುವುದನ್ನು ಪ್ರತ್ಯೇಕವಾಗಿ ಟೀಕಾಕೃತ್ಪಾದರೂ ಸ್ಮರಣೆ ಮಾಡಿಲ್ಲ ಜಗಜ್ಜನ್ಮ ಸ್ಥೇಮ ಪ್ರಲಯ ರಚನಾ ಶೀಲ ಉಪುಷೆ ಸ್ಥಿತಿಯನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ ಪಾಲನೆ ಮಾಡ್ತಾನೆ ಅನ್ನವಸ್ತ್ರಾದಿಗಳನ್ನು ವಸ್ತ್ರಾದಿಗಳನ್ನು ಕೊಟ್ಟು ಪಾಲನೆ ಮಾಡಬಹುದು ಜ್ಞಾನ ಕೊಡ್ತಾನೆ ಅಂತ ಹೇಳಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡದು ಇನ್ಯಾವುದಿದೆ ಅದೇ ನಿಜವಾದ ಪಾಲನ ಅಂತಾರೆ ವಾಕ್ಯಾರ್ಥ ಚಂದ್ರಿಕಾಕಾರರು ಜ್ಞಾನದಾನ ಮಾಡುವುದೇ ನಿಜವಾದ ದೊಡ್ಡ ಸ್ಥಿತಿ ಸ್ಥೇಮ ಅದೇ ದೊಡ್ಡ ಪಾಲನ ಆ ತರಹದ ಪಾಲನವನ್ನು ರಕ್ಷಣವನ್ನು ದೇವರು ಮಾಡ್ತಾನೆ ಸ್ಥೇಮ ಶಬ್ದದಿಂದಲೇ ಪಾಲನವನ್ನು ನಾವು ಜ್ಞಾನವನ್ನು ತೆಗೆದುಕೊಳ್ಳಬೇಕು ಅಂತಾರೆ ಜ್ಞಾನವನ್ನು ನೀಡುವುದೇ ದೊಡ್ಡದಾದ ರಕ್ಷಣೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ರೀತಿ ನಡೆಯಬೇಕು ಅಂತ ಅವನಿಗೆ ಒಂದು ದೃಷ್ಟಿಕೋನವನ್ನು ಕೊಡೋದಿದೆಯಲ್ಲ ಅದು ಬಹಳ ದೊಡ್ಡ ರಕ್ಷಣೆ ಅದು ನಾವು ಯಾವ ರೀತಿಯಾಗಿ ಇಲ್ಲಿ ನಡೆಯಬೇಕು ಹೇಗೆ ಓಡಾಡಬೇಕು ಕತ್ತಲೆಯಲ್ಲಿ ಸರಿಯಾಗಿ ಒಬ್ಬ ವ್ಯಕ್ತಿಗೆ ಹಾದಿ ಗೊತ್ತಿದೆ ದಾರಿ ತನಗೆ ಗೊತ್ತಿದೆ ಎಲ್ಲಿ ತಗ್ಗಿದೆ ಎಲ್ಲಿ ಟರ್ನಿಂಗ್ ಇದೆ ಎಲ್ಲ ಪರ್ಫೆಕ್ಟಾಗಿ ಗೊತ್ತಿದೆ ದಿವಸ ಓಡಾಡೋ ದಾರಿ ಎಲ್ಲಿ ಒಬ್ಬರನ್ನು ಕರೆದುಕೊಂಡು ಹೋಗ್ತೇನೆ ಬಾ ಅಂತ ಕರೆದುಕೊಂಡು ಹೋಗೋದೊಂದು ಉಪಕಾರ ಇಲ್ಲ ಅಂತಲ್ಲ ಆದರೆ ಅದೇನಾಗತ್ತೆ ಒಂದು ದಿವಸ ಇವನ ಜೊತೆಗೆ ಅವ್ನು ನಡೀಬೋದು ಆದರೆ ಇವನಿಲ್ಲ ಅಂದರೆ ಅವನು ಬಿಡ್ತಾನೆ ಯಾಕಂದರೆ ಅವನಿಗೆ ಗೊತ್ತಿಲ್ಲ ಈ ಉಪಕಾರ ಬಹಳ ದೊಡ್ಡದಲ್ಲ ಕೈ ಹಿಡಿದು ನಡೆಸಿಕೊಂಡು ಕರ್ಕೊಂಡು ಹೋಗೋದು ಅವನ ಕೈಯಲ್ಲಿ ಒಂದು ದೀಪ ಕೊಟ್ಟು ಎಲ್ಲಿ ಎಲ್ಲಿ ತಗ್ಗಿದೆ ಎಲ್ಲಿ ಬೆಳಕಿ ಎಲ್ಲಿ ದಿನ್ನಿ ಇದೆ ಎಲ್ಲಿ ಮುಳ್ಳುಗಳಿವೆ ಎಲ್ಲಿ ಟರ್ನ್ ಆಗಬೇಕು ಏನು ಗಿಡ ಅಡ್ಡ ಬರುತ್ತೆ ಇದೆಲ್ಲ ಅವನೇ ತಿಳಿದುಕೊಂಡು ಹೋಗೋ ಹಾಗೆ ಅವನ ಕೈಯಲ್ಲೇನೇ ದೀಪ ಕೊಡೋದಿದೆಯಲ್ಲ ಅವನಿಗೇನೇ ತಿಳುವಳಿಕೆ ಕೊಡೋದಿದೆಯಲ್ಲ ಇದು ದೊಡ್ಡ ಉಪಕಾರ ಅಂದರೆ ಇವನ ಅಪೇಕ್ಷೆ ಇಲ್ಲದಂತೆ ಅವನು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ಕೋಬೋದು ಹಾಗೆ ನಮ್ಮನ್ನು ಜಡವಸ್ತುಗಳಂತೆ ದೇವರು ಮಾಡಿಲ್ಲ ನಮಗೇನೂ ತಿಳುವಳಿಕೆ ಕೊಡದೇ ಇರೋ ಹಾಗೆ ದೇವರು ನಮ್ಮನ್ನು ಇಟ್ಟಿಲ್ಲ ನಮಗೆ ಜ್ಞಾನವನ್ನು ಕೊಡ್ತಾನೆ ವಿವೇಕವನ್ನು ಕೊಟ್ಟಿದ್ದಾನೆ ತಿಳುವಳಿಕೆಯನ್ನು ನೀಡಿದ್ದಾನೆ ತಿಳುವಳಿಕೆಯನ್ನು ನೀಡುವ ಮೂಲಕ ನಮ್ಮನ್ನು ದೇವರು ರಕ್ಷಣೆ ಮಾಡಿದ್ದಾನೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಮಹಾಭಾರತ ಭಾಗವತ ರಾಮಾಯಣ ವೇದಗಳು ಅನೇಕ ಜ್ಞಾನಿಗಳು ಮಹನೀಯರು ಇವರೆಲ್ಲರ ಮೂಲಕ ನಮಗೆ ಜ್ಞಾನವನ್ನು ಜ್ಞಾನವೆಂಬ ದೀಪವನ್ನು ದೇವರು ಕೊಟ್ಟು ಅದರ ಮೂಲಕ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾನೆ ಇದು ಪ್ರಕಾಶ ಇದ್ದ ಹಾಗೆ ಮತಿಭೇದ ಮತಿಭೇದಸ್ತಿರೋಹಿತೆ ಗಹನೆ ಕೃತ್ಯವಿಧ ವಿವೇಕಿ ಸುಕೃತ ಪರಿಶುದ್ಧ ಆಗಮ ಕುರು ದೀಪೈವಾಥದರ್ಶನ ಶಾಸ್ತ್ರ ದೀಪದ ಕೆಲಸ ಮಾಡ್ತದಂತೆ ಕುರುತೆ ಪರಿಶುದ್ಧ ಆಗಮ ದೀಪಯವಾರ್ಥದರ್ಶನಂ ದೀಪ ಹೇಗೆ ನಮಗೆ ವಸ್ತುಗಳನ್ನು ತೋರಿಸಿಕೊಡಬೇಕೋ ಹಾಗೆ ನಮ್ಮ ಕರ್ತವ್ಯ ಅಕರ್ತವ್ಯ ಇವುಗಳೆಲ್ಲವನ್ನೂ ತಿಳಿಸಿಕೊಡುವುದು ಶಾಸ್ತ್ರ ಆ ಶಾಸ್ತ್ರಗಳನ್ನು ಉಪದೇಶ ಮಾಡಿದವನು ಭಗವಂತ ಆ ಶಾಸ್ತ್ರಗಳ ಮೂಲಕವಾಗಿ ನಮಗೆ ಜ್ಞಾನವೆಂಬ ದೀಪವನ್ನು ಬೆಳಕನ್ನು ಕೊಟ್ಟು ನಮ್ಮನ್ನು ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಜ್ಞಾನ ಕೊಡುವ ಮೂಲಕವಾಗಿಯೂ ನಮ್ಮನ್ನು ಪೋಷಣೆ ಮಾಡ್ತಾನೆ ಆದ್ದರಿಂದಲೂ ಭಗವಂತ ಭೂತಭೃತ ಅನ್ನ ವಸ್ತ್ರ ಜ್ಞಾನ ಕೊಡೋದೆಲ್ಲ ಸರಿ ಇಷ್ಟು ಮಾತ್ರ ಅಲ್ಲ ಭೂತಾನಿ ಬಿಭರ್ತೀತಿ ಭೂತ ಭೃತ ಅಂದರೆ ನಿಜವಾಗಿಯೂ ಎಲ್ಲ ಜೀವರಾಶಿಗಳನ್ನು ತಲೆಯ ಮೇಲೇನೆ ತನ್ನ ಮೇಲೇನೆ ಧಾರಣೆ ಮಾಡಿದ್ದಾನೆ ಆದ್ದರಿಂದಲೂ ಭೂತ ಭೃತ ಹೊಟ್ಟೆ ಬಟ್ಟೆಗೆ ಕೊಟ್ಟು ಪೋಷಣೆ ಮಾಡೋದೊಂದು ಬೇರೆ ಭರಣ ಅಂದರೆ ನಿಜವಾಗಿಯೂ ಬೆನ್ನ ಮೇಲೆ ಹೊತ್ತಾಗೇನೆ ಕೂರ್ಮರೂಪದಿಂದ ಸಮಗ್ರವಾದಂತಹ ಬ್ರಹ್ಮಾಂಡವನ್ನೇ ದೇವರು ಹೊತ್ತಿದ್ದಾನೆ ಶೇಷದೇವರು ಶೇಷದೇವರನ್ನು ವಾಯುದೇವರು ಹೊತ್ತಿದ್ದಾರೆ ವಾಯುದೇವರನ್ನು ಪರಮಾತ್ಮ ತಾನು ಕೂರ್ಮರೂಪದಿಂದ ಹೊತ್ತಿದ್ದಾನೆ ಅದು ಯಾಕೆ ಕೂರ್ಮ ರೂಪ ತೆಗೆದುಕೊಂಡಿದ್ದಾನೋ ಗೊತ್ತಿಲ್ಲ ಕನ್ಫ್ಯೂಷನ್ ಮಾಡೋದಕ್ಕೆ ದೇವರು ಸಾಮಾನ್ಯವಾಗಿ ಕೂರ್ಮ ಅಂದರೆ ಆಮೆ ಆಮೆಯ ಬೆನ್ನು ಬಹಳ ಬಹಳ ಗಟ್ಟಿ ಇರ್ತದೆ ಪ್ರಾಯ ಅದಕ್ಕಾಗಿಯೇ ಪರಮಾತ್ಮ ತನ್ನ ಕೂರ್ಮ ರೂಪದಿಂದ ಈ ಬ್ರಹ್ಮಾಂಡವನ್ನು ಹೊತ್ತಿರಬಹುದು ಯಾಕೆಂದರೆ ಅದರ ಬೆನ್ನು ಬಹಳ ಗಟ್ಟಿ ಇರ್ತದೆ ಕೂರ್ಮ ಅಂದರೆ ಸಣ್ಣ ಆಮೆಯನ್ನು ಕಲ್ಪನೆ ಮಾಡ್ಕೋಬೇಡಿ ಬ್ರಹ್ಮಾಂಡವನ್ನು ಹೊರುವ ದೇವರು ಅಷ್ಟು ದೊಡ್ಡದಾದ ರೂಪವನ್ನು ತೆಗೆದುಕೊಂಡು ಗಟ್ಟಿಯಾದ ತನ್ನ ಬೆನ್ನಿನ ಮೇಲೆ ಈ ಜಗತ್ತು ಹೊತ್ತಿದ್ದಾನೆ ಅಲ್ಲ ಕೂರ್ಮದ ಬೆನ್ನು ಎಷ್ಟು ಗಟ್ಟಿಯೋ ಅಷ್ಟೇ ಮೃದು ಆಗಿರುತ್ತದೆ ಅದರ ಬಾಲ ಏನಾದರೂ ಬೇರೆ ಪ್ರಾಣಿಗಳು ಬಂದರೆ ತನ್ನ ಕೈ ಮಾರಿ ಬಾಲ ಎಲ್ಲವನ್ನು ಒಳಗೆ ಸೆಳೆದುಕೊಂಡು ಬಿಡ್ತದೆ ಅದು ಯಾಕೆಂದರೆ ಅವುಗಳೆಲ್ಲ ಬಹಳ ಮೃದು ಅವುಗಳಿಗೆ ಯಾವ ತರಹದ ಅಟ್ಯಾಕ್ ಮಾಡಿದರೂ ತಡೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಬೆನ್ನು ಮಾತ್ರ ಭಾರಿ ಗಟ್ಟಿ ಹಾಗೆ ಭಗವಂತ ತನ್ನ ಬೆನ್ನು ಮೇಲೆ ಧಾರಣ ಮಾಡಿದ್ದಾನೆ ಅಂತ ತಿಳಿಯಬೇಡಿ ಬೆನ್ನ ಮೇಲೆ ಧಾರಣ ಮಾಡಿದರೆ ದೇವರದೇನು ಅಷ್ಟು ವೈಶಿಷ್ಟ್ಯ ಇಲ್ಲ ಅಂತ ನೀವು ಅನ್ಬೋದು ಬಾಲದ ಮೇಲೆ ಧಾರಣ ಮಾಡಿದ್ದ ಮತ್ತು ಇಂಥ ಪರಿ ಕೂರ್ಮ ರೂಪಿಯಾಗಿ ತೊಗೊಂಡೋಗಿ ಗೊತ್ತಿಲ್ಲ ಬಾಲದ ಮೇಲೆ ವಾಯುದೇವರನ್ನು ಕೊಡಿಸಿಕೊಂಡಿದ್ದಾನೆ ಅವರ ಬಾಲದ ಮೇಲೆ ಶೇಷದೇವರು ಆ ಶೇಷದೇವರು ಪೂರ್ಣ ಮಲ್ಕೊಂಡು ತಮ್ಮ ಮೈ ಮೇಲೆ ಇಟ್ಕೊಂಡಿಲ್ಲ ಮೇಲೆ ಮೇಲಿಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಅಂಥವರೇ ಐತರೇ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಇದು ಶೇಷದೇವರ ಮಹತ್ವ ಅಲ್ಲ ಶೇಷಾಂತರ್ಯಾಮಿಯಾದ ಸಂಕರ್ಷಣ ಭಗವಂತನ ಮಹತ್ವ ಅದಕ್ಕೆ ಒಂದು ಉದಾಹರಣೆ ಹೇಳ್ತಿರ್ತೇನೆ ಮಡಿ ಪಂಚೆ ಪಂಜ ಇರ್ತದೆ ಒಂದು ದೋ ಅದನ್ನು ಹೀಗೆ ಕಟ್ಟಿ ಬ್ರಿಡ್ಜ್ ಮೇಲೆ ಬ್ರಿಡ್ಜಿನ ಬದಲಾಗಿ ಒಂದು ಪಂಜ ಕಟ್ಟಿಬಿಟ್ಟು ಈ ಕಡೆಗೆ ಒಂದು ಕಂಬ ಈ ಕಡೆಗೆ ಒಂದು ಕಂಬ ನೋಡೋ ಒಂದು ಪಂಜ ಕಟ್ಟ್ರಿ ಒಂದು ಟ್ರಕ್ ಹೋಗಲಿ ಅದರ ಮೇಲೆ ಏನಾಗ್ತದೆ ಟ್ರಕ್ ಬೇಡ ನೀವು ಹೋಗ್ರೆ ಸಾಕು ಇದ್ದವ್ರು ಮುಟ್ಟಿ ಮಂದಿ ಇದ್ದೀರಲ್ಲ ಇಲ್ಲಿ ಹರ್ಕೊಂಡು ಕೆಳಗೆ ಬೀಳ್ತದೆ ಅಷ್ಟೇ ಏನಾಗ್ತದೆ ಏನಾಗೋದಿಲ್ಲ ಆದರೆ ಚೆನ್ನಾಗಿ ಬ್ರಿಡ್ಜ್ ಕಟ್ಟಿ ಅದರ ಮೇಲೆ ಒಂದು ಪಂಚೆ ಹಾಸಿ ಪಂಚ ಮೇಲೆ ಓಡಿಸಿದರೆ ಬೇಕಾದಷ್ಟು ಗಾಡಿ ಓಡ್ಬೋದು ಪಂಚ ಹಾಗೆ ಇರ್ತದೆ ಏನು ರೀ ನಮ್ಮೂರು ಹುಬ್ಬಳ್ಳಿ ಪಂಜ ಅಂದರೆ ಎಂಥ ಪಂಜ ಅದು ಇಪ್ಪತ್ತು ಟ್ರಕ್ ಇದ್ರ ಮೇಲೆ ಹೋದರೂ ಏನೂ ಆಗಿಲ್ಲ ಏನಾಗು ಕೆಳಗೆ ರೋಡಿದೆ ಅದು ಬಲ ಪಂಜಾದ ಬಲ ಅಲ್ಲ ಅದು ರೋಡಿನ ಬಲ ಅದು ಅಷ್ಟೇ ರೋಡ್ ಇಲ್ಲದೆ ಬರೀ ಪಂಜ ಅಂತರದ ಮೇಲೆ ಕಟ್ಟಿ ಟ್ರಕ್ ಬೇಡ ಒಂದು ಸೈಕಲ್ ಹೋದರೂ ಹರಿತದ್ದು ಶೇಷದೇವರ ಪರಿಸ್ಥಿತಿ ಹೀಗೆ ಅಂತಾರೆ ಶ್ರೀಮದಾಚಾರ್ಯರು ಆ ಶೇಷದೇವರ ಒಳಗೆ ಭಗವಂತ ಕೂತಿದ್ದಾನೆ ಕೆಳಗೆ ದೇವರು ಕೂತಿದ್ದಕ್ಕೆ ದೇವರು ಒಳಗೆ ತುಂಬಿಕೊಂಡದ್ದಕ್ಕೆ ಮೇಲಿರುವಂಥದ್ದಕ್ಕೆ ಭಾರಿ ಬಲ ಆದರೆ ಒಳಗೆ ದೇವರು ಹೊರಗೆ ಬಂದ ಅಂದರೆ ಅದರೊಳಗೇನು ಶಕ್ತಿ ಇಲ್ಲ ಇದು ವಾಯುದೇವರಿಗೂ ಸಮಾನ ಶೇಷದೇವರಿಗೆ ಮಾತ್ರ ಅಲ್ಲ ವಾಯುದೇವರಿಗೂ ಹೀಗೆ ಲಕ್ಷ್ಮೀದೇವಿಗೂ ಹೀಗೆ ಲಕ್ಷ್ಮೀದೇವಿಗೆ ಬಲ ಇದೆ ಆಧಾರ ಶಕ್ತಿಯಾಗಿ ಜಗತ್ತನ್ನು ಧಾರಣ ಮಾಡಿದ್ದಾಳೆ ವಾಯುದೇವರು ಶೇಷದೇವರು ಧಾರಣೆ ಮಾಡಿದ್ದಾರೆ ಇದರರ್ಥ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಅವರ ದೇಹದೊಳಗೆ ಪರಿಪೂರ್ಣವಾಗಿ ತುಂಬಿಕೊಂಡು ಅವರಿಗೆ ಶಕ್ತಿಯನ್ನು ನೀಡಿದ್ದಾನೆ ಅನ್ನೋದಕ್ಕಾಗಿ ಅವರು ಮಹಾಬಲಶಾಲಿಗಳು ದೇವರಿಲ್ಲ ಅಂದರೆ ಯಾರಿಗೂ ಬಲ ಇಲ್ಲ ಅಂತಹ ಮಹಾಬಲವನ್ನು ತಾನು ಮಹಾಬಲ ಸ್ವರೂಪಿಯಾಗಿ ಲಕ್ಷ್ಮೀ ವಾಯು ಹಾಗೂ ಶೇಷದೇವರಿಗೂ ಬಲವನ್ನು ನೀಡಿ ಅವರ ಮೂಲಕ ಬ್ರಹ್ಮಾಂಡದ ಧಾರಣವನ್ನು ಮಾಡಿಸಿದವನು ಭಗವಂತ ನಮ್ಮ ದೇಹದೊಳಗೂ ಕೂಡ ಇದು ಇಡೀ ಜಗತ್ತಿನ ಧಾರಣೆ ಮಾಡೋದ ಇರಲಿ ಅದು ಎಲ್ಲಿ ಧಾರಣೆ ಮಾಡಿದ್ದಾನೋ ಏನೋ ನಾವಂತೂ ಸುಖವಾಗಿದ್ದೇವೆ ಮನೆಯೊಳಗೆ ನಮ್ಮ ಈ ದೇಹ ಸ್ಥಿರವಾಗಿ ನಿಲ್ಲಬೇಕಾದರೆ ನಮ್ಮ ದೇಹದೊಳಗೆ ಶಕ್ತಿಯನ್ನು ಕೊಟ್ಟು ಭೂತಾನಿ ಬಿಭರ್ತಿ ದೇಹ ಸುಮ್ಮನೆ ಗಟ್ಟಿಯಾಗಿ ನಿಲ್ತದಲ್ಲ ಬ್ಯಾಲೆನ್ಸಿನಿಂದ ಇದು ದೇವರ ಅನುಗ್ರಹ ಎಷ್ಟೋ ಜನರಿಗೆ ಬ್ಯಾಲೆನ್ಸ್ ಇರೋದಿಲ್ಲ ಬಿದ್ದು ಬಿಡ್ತಾರೆ ನಿಲ್ಲಿಕಾಗೋದಿಲ್ಲ ಯಾಕೆ ದೇಹದ ಮೇಲೆ ಸ್ವಾಧೀನತೆ ತಪ್ಪಿ ಹೋಗಿರುತ್ತದೆ ಒಂದು ತರಹದ ಲಿಕ್ವಿಡ್ ಇರ್ತದಂತೆ ನಮ್ಮ ದೇಹದೊಳಗೆ ಆ ಲಿಕ್ವಿಡ್ ಸರಿಯಾದ ಪ್ರಮಾಣದೊಳಗೆ ಕೆಲಸ ಮಾಡ್ತಾ ಇದ್ದರೆ ಮಾತ್ರ ಒಳಗೆ ಬ್ಯಾಲೆನ್ಸ್ ಆಗಿ ನಿಲ್ತಾನೆ ಅದರೊಳಗೆ ಏನಾದರೂ ಏರಪ್ಪೇರಾದರೆ ಇವನ ಬ್ಯಾಲೆನ್ಸ್ ತಪ್ಪೆ ಹೋಗ್ತದೆ ಅದನ್ನು ಕೊಟ್ಟವರು ಯಾರು ಏನು ತೊಗೊಂಡು ಬಂದು ಅಂಗಡಿಯಿಂದ ತುರ್ಕೊಂಡ್ರೆ ಏನೋ ಲಿಕ್ವಿಡ್ಡು ಈ ಬೇರೆ ಬೇರೆ ಹೊತ್ತಿಗೆ ಕುಡಿಯೋ ಲಿಕ್ವಿಡ್ ಬೇರೆ ಅದು ಈ ದೇಹದೊಳಗೆ ನಿಮ್ಮ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕಾಗಿ ಇದ್ದ ಲಿಕ್ವಿಡ್ ಅದು ಯಾವ ಲಿಕ್ವಿಡ್ಡು ದೇವರು ಕೊಟ್ಟದ್ದು ಯಾರದಲ್ಲ ಭೂತ ಭೃತ ಭೂತ ಭೂತಾನಿ ವಿಭರ್ತಿ ಆ ಎಲ್ಲ ತರಹದ ಜೀವರಾಶಿಗಳ ದೇಹದಲ್ಲಿ ಅವರಲ್ಲಿ ಒಂದು ತರಹದ ಸಮಸ್ಥಿತಿಯನ್ನು ಕಾಯಿಕೊಂಡು ಹೋಗೋದಕ್ಕೆ ಬ್ಯಾಲೆನ್ಸ್ ಉಳಿಸೋದಕ್ಕೆ ಅವರ ಲಿಕ್ವಿಡ್ಡು ಕೊಟ್ಟಿದ್ದಾನೆ ನರನಾಡಿಗಳಲ್ಲಿ ಅಸ್ಥಿಗಳಲ್ಲಿ ಪ್ರತಿಯೊಂದು ತರಹದ ಅಂಗಾಂಗಗಳಲ್ಲಿ ಶಕ್ತಿಯನ್ನೂ ತುಂಬಿದ್ದಾನೆ ಪ್ರಾಣಾಪಾನವ್ಯಾನೋದಾನ ಸಮಾನ ಎಂಬ ವಾಯುದೇವರ ರೂಪಗಳ ಮೂಲಕ ಏತದ್ ಬಾಣಮ ಅವಷ್ಟಭ್ಯ ವಿಧಾರಯಾಮ ಈ ದೇಹದೊಳಗಿದ್ದು ಈ ದೇಹವನ್ನು ದೃಢವಾಗಿ ಧಾರಣ ಮಾಡುವಂತೆ ವಾಯುದೇವರ ಮೂಲಕವಾಗಿ ಧಾರಣ ಮಾಡಿಸ್ತಾನೆ ಭಗವಂತ ಭೂತಾನಿ ಬಿಭರ್ತಿ ಆ ಮೂಲಕವಾಗಿ ನಮ್ಮೆಲ್ಲರ ದೇಹಗಳನ್ನು ಧಾರಣ ಮಾಡ್ತಾನೆ ಆದ್ದರಿಂದಲೂ ಪರಮಾತ್ಮ ಭೂತಭೃತ ಅಂತಹ ಭೂತಭೃತ್ತಾದ ಪರಮಾತ್ಮನನ್ನು ನಾವು ವಿಶೇಷವಾಗಿ ಚಿಂತನವನ್ನು ಮಾಡಿ ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ನಿತ್ಯದಲ್ಲಿ ಮೂರು ಬಾರಿ ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಪಠನ ಮಾಡಿ ಎಲ್ಲರೂ ಸ್ತ್ರೀಯರು ಲಕ್ಷ್ಮೀ ಶೋಭಾನ ಹಾಗೂ ಮಧ್ಯನಾಮಗಳನ್ನು ಪಠನ ಮಾಡಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಇಷ್ಟನ್ನೇ ಕೇಳ್ತಾ ಹೋಗಬೇಡಿ ದೊಡ್ಡ ಊರುಗಳಲ್ಲಿ ಮುಂಬೈ ಅಂಥ ಊರುಗಳಲ್ಲಿ ಅವಸರ ಅವಸರದಲ್ಲಿ ಆಫೀಸಿಗೆ ಹೋಗುವ ಜನ ಮನೆಯಲ್ಲಿ ನಳ ಹಾಗೆ ಬಿಟ್ಟು ಹೋಗಿಬಿಟ್ರೆ ನೀರೆಲ್ಲ ಹಾಳಾಗಿ ಹೋಗ್ತದೆ ಅಥವಾ ಗ್ಯಾಸು ಬಂದ್ ಮಾಡದೇ ಹೋದರೆ ಅದು ಬ್ಲಾಸ್ಟಾಗಿ ಏನಾದರೂ ಅನಾಹುತ ಆಗಬಾರ್ದು ಅಂತ ಮನೆಯ ಬಾಗಿಲಿನ ಹಿಂದೆ ಬರೆದಿರ್ತಾರಂತೆ ನಳವನ್ನು ಬಂದ್ ಮಾಡಿ ಹೋಗು ಗ್ಯಾಸ್ ಆಫ್ ಮಾಡಿ ಹೋಗು ಅಂತ ಅದು ಎಷ್ಟು ರೂಢಿಯಾಗಿರ್ತದೆ ಅಂದರೆ ದಿವಸವೂ ಅದನ್ನು ಓದಿ ಹೋಗೋದೇ ಹೊರತು ಓದಿದ ಮೇಲೆ ಮತ್ತು ಒಳಗೆ ಹೋಗಿ ಬಂದ್ ಮಾಡುವುದಿಲ್ಲ ಹಾಗೆ ಕೇಳಿ 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 ಅಭ್ಯಾಸ ಓದಿ ಓದಿ ಅಭ್ಯಾಸ ಆಗಿಬಿಟ್ರೆ ಪ್ರಯೋಜನ ಇಲ್ಲ ದಿವಸ ನಾವು ಹೇಳ್ತಾ ಇರ್ತೇವೆ ಇದು ಒಂದು ಕೇಳಿ ಹೋಗಬೇಕು ಅನ್ನಿಸ್ತದೆ ಮನೆಗೆ ಏನು ತಿಳ್ಕೋಬೇಡಿ ಹೇಳಿದಂತೆ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಶ್ರೀಕೃಷ್ಣಾರ್ಪಣ ವಸ್ತು